ನಿವೀಕ್ಷೆ ತಾವು ನೋಡ್ತಿದ್ದೀರಾ ದೈಜುವಲ್ ಟು ಫೋರ್ ಸೆವೆನ್ ಇದು ಉಡುಪು ಸ್ಟುಡಿಯೋದಿಂದ ನೇರ ಪ್ರಸಾರ ಡಿಬೇಟ್ ಅವರ್ ಚರ್ಚೆ ಮಾತು ಮತ್ತು ಸಂವಾದ ಕೇಂದ್ರ ಸರ್ಕಾರದ ವಿರುದ್ಧ ಅತಿ ಸಾಮಾನ್ಯದಿಂದ ಸಾಮಾನ್ಯ ಜನರೂ ಕೂಡ ಗೆದ್ದಿದ್ದಾರೆ ಸಿಟ್ಟು ಗೆದ್ದಿದ್ದಾರೆ ಯಾಕಂದರೆ ಅಚ್ಚೆ ದಿನ ಕೊಡ್ತೇವೆ ಅಂತ ಹೇಳಿ ಪ್ರತಿ ದಿವಸ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾ ಇದೆ ಪೆಟ್ರೋಲಿನ ಬೆಲೆ ಏರಿಕೆ ಎಂಬುದು ಕೇವಲ ಪೆಟ್ರೋಲ್ಗೆ ಮಾತ್ರ ಅಲ್ಲ ಅದರಿಂದ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳ ಏರಿಕೆ ಆಗ್ತಾ ಇದೆ ಆದರೆ ಆಡಳಿತ ಪಕ್ಷ ಏನು ಹೇಳ್ತದೆ ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿಗೋಸ್ಕರ ಕೊರೋನಾದ ಹಿನ್ನೆಲೆಯಲ್ಲಿ ಹಿಂದೆ ಬಿದ್ದಂಥ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸಲು ಬೆಲೆ ಏರಿಕೆ ಅನಿವಾರ್ಯ ಎಂದು ಈ ನಿಟ್ಟಿನಲ್ಲಿ ನಮ್ಮ ಕರಾವಳಿಯಲ್ಲಿ ಕಾಂಗ್ರೆಸ್ ಏನು ಮಾಡ್ತದೆ ಅಂದರೆ ಹೆಜಮಾಡಿಯಿಂದ ಬೈಂದೂರು ವರೆಗೆ ನೂರ ಎಂಟು ಕಿಲೋಮೀಟರ್ಗಳಷ್ಟು ಪಾದಯಾತ್ರೆಯನ್ನು ಮಾಡುತ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ ನಿಂತಿದೆ ಇವತ್ತು ಪಾದಯಾತ್ರೆ ಆರಂಭವಾಗಿದೆ ಈ ಬಗ್ಗೆ ನಮಗೆ ಮಾತನಾಡಲಿಕ್ಕಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್ನದು ಮತ್ತು ಹಿರಿಯ ಮುತ್ಸದ್ದಿ ನಾಯಕ ಉತ್ತಮ ವಾಗ್ಮಿ ಶ್ರೀ ಕಿಶನ್ ಹೆಗ್ಡೆ ಕೊಳಕೆ ಬೈಲು ಸರ್ ನಮಸ್ತೆ ಇದು ಕಾಂಗ್ರೆಸ್ ಎಚ್ಚೆತ್ತದ್ದು ತುಂಬ ಲೇಟ್ ಆಯಿತಾ ಅಥವಾ ಇನ್ನೂ ಒಂದು ಸ್ವಲ್ಪ ಮಲಗ್ಬೋದು ಮತ್ತೆ ಹೇಳ್ಬೋದಿತ್ತಾ ಎಚ್ಚೆತ್ತದ್ದು ಲೇಟ್ ಅನ್ನೋ ಪ್ರಶ್ನೆ ಬರುವುದಿಲ್ಲ ಸಕ್ರಿಯ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ನಿರ್ವಹಿಸ್ಬೇಕಂತ ಜನ ಆದೇಶ ನೀಡಿದ್ದಾರೆ ಹಲವು ಕಾರ್ಯಕ್ರಮಗಳನ್ನ ಸರಿ ಮಾಡಬಹುದಿತ್ತು ಇಲ್ಲ ಅಂತಲ್ಲ ಆದರೆ ಮಾಡಿದ ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನೂ ಮಾಡ್ತಾ ಇದ್ದೇವೆ ಎಚ್ಚೆತ್ತುಕೊಳ್ಳದ್ ಕೊಳ್ಳದಿದ್ದಲ್ಲಿ ಬಹುಶಃ ಜನರಿಗೆ ನಮ್ಮ ಇರುವಿಕೆ ಅಸಹನೀಯವಾಗುತ್ತೆ ಅಲ್ಲಿ ನೇರ ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೇನೆ ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರದ ಮಟ್ಟಿಗೆ ಆದರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಮಟ್ಟಿಗೆ ಆದರೂ ಕೂಡ ವಿರೋಧ ಪಕ್ಷ ಎಂಬುದು ಉಂಟ ಇದ್ದರೆ ಆ ರೀತಿಯಲ್ಲಿ ನಾವು ವಿರೋಧ ಪಕ್ಷ ವಿರೋಧ ಮಾಡ್ತಿದ್ದೇವೆ ಅಂತ ಹೋಗಿ ತೋರಿಸ್ತಾರ ಒಂದು ವೇಳೆ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದ್ದರೆ ಅವರ ಒಂದು ಪ್ರತಿಕ್ರಿಯೆ ಹೇಗಿರ್ತಿದ್ದು ಸರ್ ಅಲ್ಲ ಹೌದು ನೀವು ಬಹಳ ಸ್ಪಷ್ಟ ನಿಮ್ದು ಅಲ್ಲ ಅಂತ ನಾನು ಹೇಳಲಿಕ್ಕೆ ಹೇಳಿದ್ರೆ ಬಹುಶಃ ಅದು ವಿತಂಡವಾದಾಗಬಹುದು ಅಹ್ ಬಹುಶಃ ಎರಡು ರೂಪಾಯಿ ಹತ್ತು ರೂಪಾಯಿ ಗ್ಯಾಸ್ಗೆ ಏರಿದಾಗ ಐವತ್ತು ಪೈಸೆ ಒಂದು ರೂಪಾಯಿ ಪೆಟ್ರೋಲ್ ಡೀಸೆಲ್ಗೆ ಏರಿದಾಗ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ರಸ್ತೆ ಮೇಲೆ ಕೂತ್ಕೊಳ್ತಿದ್ರು ಸತ್ಯ ಆದ್ರೆ ಅದಕ್ಕೆ ಸ್ಪಂದನೆಗಳು ಒಂದು ವಿರೋಧ ಪಕ್ಷವಾಗಿ ಅವರು ಮಾಡಿದಂತ ಕೆಲಸ ಕಾರ್ಯಗಳಿಗೆ ಸ್ಪಂದನೆಗಳು ಆಡಳಿತ ಪಕ್ಷದಿಂದ ದೊರಕ್ತಿತ್ತು ಕಾಂಗ್ರೆಸ್ ಅದಕ್ಕೆ ಸ್ಪಂದಿಸ್ತಿತ್ತು ದೇಶ ದ್ರೋಹಿ ಹೇಳಿ ಜೈಲಿಗೆ ಕಟ್ಟುತ್ತಿರಲಿಲ್ಲ ಅಲ್ಲಿಗೆ ಬಂದೆ ಅಲ್ಲಿಗೆ ಬಂದೆ ಆ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದು ಸ್ಪಂದನೆಗಳನ್ನು ನೀಡಿತ್ತು ಅವರ ಹಕ್ಕು ಅವರು ಪ್ರತಿಭಟನೆ ಮಾಡ್ತಾರೆ ಡಿಕ್ಲೇರ್ ಮಾಡ್ಲಿಕ್ಕೆ ಹೇಳಿ ಎಲ್ಲಿಯ ತನಕ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲಿ ಇತ್ತು ಹದಿಮೂರನೇ ಇಸ್ವಿಯ ತನಕ ಆಡಳಿತ ಮಾಡಿತ್ತು ಹೊರಡಿಸ್ಲಿ ಎಷ್ಟು ಜನ ಪ್ರತಿಭಟನಾಕಾರರ ಮೇಲೆ ಕೇಸ್ ಹಾಕಿದ್ದಾರೆ ಹೊರಡಿಸ್ಲಿ ಹೊರಡಿಸ್ಲಿ ಆ ಹೊರಡ್ಸ್ ಆ ಅಲ್ಲಿ ಅಶಾಂತಿ ನಡೆದಾಗ ಶಾಂತಿಯನ್ನು ಕದಡಿದಂತ ಸಂದರ್ಭದಲ್ಲಿ ಹಾಕಿರ್ಬೋದು ಆದ್ರೆ ಸುಮ್ಮನೆ ಕುಳಿತವರ ಮೇಲೆ ಕೇಸ್ ಹಾಕಿದಂತ ಕಿದ್ರೆ ತೋರಿಸ್ಲಿ ಇವತ್ತು ಏನಾಗಿದೆ ಯಾವುದೇ ಕಾರ್ಯಕರ್ತ ಯಾವುದೇ ಪಕ್ಷದ ಇರಸ್ಪೆಕ್ಟ್ ಪಾರ್ಟಿ ಯಾವುದೇ ರಕ್ಷ ಪಕ್ಷದ ಕಾರ್ಯಕರ್ತ ಇವತ್ತು ವಿರೋಧ ಮಾಡಿದಾಗ ಆತ ದೇಶದ್ರೋಹಿ ಅಂತಕ್ಕಂಥ ಪಟ್ಟವನ್ನು ಕಟ್ಟಂತದ್ದು ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸ್ತಕ್ಕಂಥ ನೈತಿಕವಾಗಿ ಅವರ ಧೈರ್ಯಗಳನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಈ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳು ಮಾಡ್ತಾ ಇದೆ ಕೇಂದ್ರ ಸರ್ಕಾರಗಳು ಇದರ ಇದನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಮತ್ತು ಯೋಚನೆ ಮಾಡ್ತಕ್ಕಂತ ಸಂದರ್ಭಗಳು ಅದನ್ನ ಎಲ್ಲಾದ್ರೂ ಮತ್ತೆ ಟೂಲ್ ಕಿಟ್ಟು ಅಂತೇಳಿ ನಮ್ಮ ಮೇಲೆ ಆಪಾದನೆಗಳನ್ನು ಕೂರಿಸಿ ಜೈಲಿಗೆ ಹಾಕ್ತಾರ ಗೊತ್ತಿಲ್ಲ ಅದನ್ನೇ ಟೂಲ್ ಕಿಟ್ ಅಂತಾರೆ ಬಹುಶಃ ಸರಿ ದಿಶಾ ರವಿಗೆ ನೀವು ಸಪೋರ್ಟ್ ಮಾಡಿಲ್ಲ ರೈತರ ಹೋರಾಟ ನವೆಂಬರ್ ಹದಿನೆಂಟರಿಂದ ಸರ್ ಡೆಲ್ಲಿಯಲ್ಲಿ ಆಗ್ತಾ ಇದೆ ತಾವು ಅವರೊಟ್ಟಿಗೆ ಸೇರಿಕೊಳ್ಳಿಲ್ಲ ಒಂದೆರಡು ದಿವಸ ನೀವು ಮಾತನಾಡಿದ್ರಿ ಆಮೇಲೆ ಸುಮ್ಮನೆ ಇದ್ದೀರಿ ಎಲ್ಲಿಯೂ ಕೂಡ ತಾವು ಸೇರಿಕೊಳ್ಳದ ಪಶ್ಚಿಮದ ಎಲೆಕ್ಷನ್ಗಳು ಬರ್ತವೆ ಅಲ್ಲಿಯೂ ಕೂಡ ಮಾತನಾಡ್ತಿಲ್ವಾ ಕೇರಳದಲ್ಲಿಯೂ ಕೂಡ ಬಂದು ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಕೇರಳ ಸರ್ಕಾರ ಕೊರೋನಾವನ್ನು ಸರಿಪಡಿಸ್ಲೇ ಇಲ್ಲ ಎಂಬುದಾಗಿ ಅಥವಾ ಕಂಟ್ರೋಲ್ ಗೆ ಅಂತ ಹೇಳ್ತಾರೆ ಎಲ್ಲಿಯೂ ಕೂಡ ನಿಮ್ಮ ಪ್ರತಿಕ್ರಿಯೆಯಾಗಿ ಪತ್ರಿಕಾ ಪ್ರಕಟಣೆಗಳಾಗಲಿ ಪ್ರೆಸ್ ಕಾನ್ಫರೆನ್ಸ್ ವಿಷಯಗಳು ಪ್ರಸ್ತಾವನೆ ಆಯಿತು ರೈತ ಹೋರಾಟ ರಾಜಕೀಯ ರಹಿತವಾದಂತಹ ಹೋರಾಟ ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ನೀಡಿದೆ ಅಲ್ಲಿರ್ತಕ್ಕಂಥ ರೈತರಿಗೆ ನಿಮ್ಗೆ ಗೊತ್ತಿದೆಯ ಕರ್ನಾಟಕದವರೇ ಆದಂತ ರಾಷ್ಟ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಲವಾರು ತಿಂಗಳು ಹಲವಾರು ದಿನಗಳ ಅಲ್ಲಿ ಅಲ್ಲಿ ಯುದ್ಧದ ಅವರ ಒಂದು ಒಂದು ಪಾರ್ಟ್ ಅಲ್ಲಿ ಊಟದ ವ್ಯವಸ್ಥೆಗಳನ್ನ ಅದು ಪಕ್ಷದ ವತಿಯಿಂದ ಅವ್ರ ವೈಯಕ್ತಿಕ ಬೇರೆ ಇನ್ನು ಕಾಂಗ್ರೆಸ್ ಪಕ್ಷವಾಗಿ ನಾವು ರೈತ ಪರ ರೈತ ರ್ಯಾಲಿಗೆ ಬೆಂಬಲವಾಗಿ ನಮ್ಮ ಸನ್ಮಾನ್ಯ ನಾಯಕರಂತ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ ತಿಂಗಳು ಪ್ರಥಮ ಭಾಗದಲ್ಲಿ ಬೆಂಗಳೂರಲ್ಲಿ ಬೃಹತ್ ಒಂದು ರ್ಯಾಲಿಯನ್ನು ಮಾಡಿದ್ವಿ ಅದು ಕಾಂಗ್ರೆಸ್ ಪಕ್ಷದ ರ್ಯಾಲಿ ಆದ್ರೆ ಅದು ರೈತ ಹೋರಾಟಕ್ಕೆ ಬೆಂಬಲ ಸೂಚನೆ ರ್ಯಾಲಿ ರ್ಯಾಲಿಯಾಗಿದೆ ಸರಿ ನಬೂತೋ ನವೀ ಭವಿಷ್ಯ ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ನಡೆದಿತ್ತು ಆ ಆ ರ್ಯಾಲಿ ಆ ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಹಿಡಿದು ಆ ಮುಂಚಿನ ಬಹಳ ದೊಡ್ಡ ಜನಸ್ತೋಮ ಇತ್ತು ನಡೆದಿತ್ತು ಇಂಥದ್ದು ನಡೆದಿದೆ ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟಗಳಲ್ಲೂ ಆಗ್ಬೇಕು ಇನ್ನೊಂದು ದಿಶಾರವಿ ಪ್ರಕರಣದಲ್ಲಿ ಪಕ್ಷ ನಿಂತಿದ ಇಲ್ಲೋ ಅಂತಕ್ಕಂಥದ್ದು ಒಂದು ಒಂದು ಘಟನೆಗಳು ನಡೆದಾಗ ಅದ್ರ ಹಿನ್ನೆಲೆಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಬಹುಶಃ ಯಾರ ಬಗ್ಗೆ ಯಾಕಂದ್ರೆ ಅವ್ರ ಆಕೆ ಆಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಲ್ಲ ಅದ್ರ ಅರ್ಥ ಅವ್ರನ್ನ ಬೆಂಬಲಿಸ್ತಿಲ್ಲ ಅಂತಲ್ಲ ಆ ಘಟನೆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಆಪಾದನೆಗಳನ್ನ ಹಾಕಿದೆ ಹೌದೋ ಅಲ್ವೋ ಅಂತಕ್ಕಂಥ ಪರಿವೀಕ್ಷಣೆ ಮಾಡ್ಕೊಳ್ಳದೆ ನಾವು ಆಕೆಯನ್ನು ಬೆಂಬಲಿಸ್ತಕ್ಕಂಥದ್ದು ಅಥವಾ ಬೆಂಬಲದ ಮಾತುಗಳನ್ನಾಡ್ತಕ್ಕಂಥದ್ದು ತಪ್ಪಾಗ್ಬಹುದು ಎಲ್ಲಿಯೋ ಹೌದು ಎಲ್ಲಿಯೋ ಏನಾದ್ರು ಇದ್ದಾರೆ ಅಂತ ಅದ್ರ ಬಗ್ಗೆ ಕೂಲಂಕುಷವಾಗದಂತ ಚರ್ಚೆಗಳು ನಡೀತವೆ ಆದ್ರೆ ಆಡಳಿತ ಪಕ್ಷ ತಪ್ಪು ಮಾಡಿದ್ರು ಕೂಡ ಸಮರ್ಥಿಸಿಕೊಳ್ತದಲ್ಲ ಫಾರ್ ಎಕ್ಸಾಂಪಲ್ ಪಶ್ಚಿಮ ಬಂಗಾಳದಲ್ಲಿ ಯುವ ನಾಯಕಿಯೊಬ್ಬಳು ಡ್ರಗ್ಸ್ ನಿಂದ ಸಿಕ್ಕಿಬಿದ್ಲು ತೇಜಸ್ವಿ ಸೂರ್ಯರು ಒಟ್ಟು ಅವರೊಟ್ಟಿಗೆ ಒಟ್ಟಿಗೆ ಅವರ ಫೋಟೋ ಇದೆ ಆದರೂ ಕೂಡ ಎಲ್ಲಿಯೂ ಕೂಡ ವಿರೋಧ ಪಕ್ಷಗಳು ಬೊಟ್ಟು ಮಾಡೋದನ್ನು ಕಾಣುವುದಿಲ್ಲ ಒಂದು ವೇಳೆ ನಿಮ್ಮ ಪಕ್ಷದಲ್ಲಿ ಯಾರಾದರೂ ಸಿಕ್ಕಿಬಿದ್ದರೆ ಅವರು ಉಗ್ರ ಹೋರಾಟವನ್ನು ಮಾಡ್ತಾರೆ ಆ ಉಗ್ರತನ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿದೆ ಅಂದರೆ ನಿಮಗೆ ಅರವತ್ತು ವರ್ಷದಲ್ಲಿ ಏನ್ ಮಾಡಿದೆ ಏನ್ ಮಾಡಿದೆ ಅವರು ಕೇಳುವುದು ಸರಿ ಯಾಕಂದ್ರೆ ನಿಮ್ಗೆ ಆಡಳಿತ ಮಾಡಿ ಮಾತ್ರ ಗೊತ್ತು ವಿರೋಧ ಮಾಡಿ ಗೊತ್ತಿಲ್ಲ ಇದು ಯಾಕೆ ಇನ್ನು ಎಚ್ಚೆತ್ತುಕೊಳ್ತಾ ಇಲ್ಲ ನೀವು ಅರವತ್ತು ವರ್ಷದಲ್ಲಿ ಏನ್ ಮಾಡಿದೆ ಅಂತ ನಾವಿಗೆ ಹೇಳಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ತೋರಿಸಿಕೊಟ್ಟ ಮಾರಿ ತಿಂತ ಇದ್ದಾರೆ ಆದ್ರಿಂದ ನಾವು ಇನ್ನೇನು ಉಳ್ಕೊಂಡಿದೆ ಹೇಳಲಿಕ್ಕೆ ಹೋಗುದಿಲ್ಲ ಅದು ಎಲ್ ಐ ಸಿ ಇರ್ಬಹುದು ಬ್ಯಾಂಕ್ ಗಳು ಇರ್ಬಹುದು ಎಲ್ಲ ರೈಲ್ವೆ ವಿಮಾನ ನಿಲ್ದಾಣ ಎಲ್ಲವನ್ನು ನಾವು ತಪ್ಪು ಮಾಡಿದ್ದೇವೆ ನಾವು ತಪ್ಪು ಮಾಡಿದ್ದೇವೆ ಅರವತ್ತು ವರ್ಷ ಇದನ್ನೆಲ್ಲ ಮಾಡಿದ್ದೇವೆ ಅಂತ ಹೇಳಿದ್ರು ಅದು ಹೇಳಿದನೆಲ್ಲ ಮಾರ್ತಾ ಬಂದ್ರು ಮತ್ತೆ ಮಾರಾಟ ಮಾಡಿಬಿಡ್ತಾರೆ ದೇಶ ಒಂದು ಉಳ್ಕೊಂಡಿದೆ ಮಾರಾಟ ಮಾಡ್ತಾರೆ ಆದ್ರಿಂದ ನೋಡಿ ಒಂದು ಒಂದು ತಪ್ಪು ಇರ್ಬೋದು ನಮ್ದು ತಪ್ಪು ಇರ್ಬೋದು ಇಲ್ವೇ ಇಲ್ಲ ಅಂತ ಎದೆ ತಟ್ಟಿ ಹೇಳಿಕ ಆಗುದಿಲ್ಲ ಸತತ ಅಧಿಕಾರದಲ್ಲಿದ್ದು ವಿರೋಧ ಪಕ್ಷದ ಸ್ಥಾನಗಳು ನಮ್ಗೆ ಕಳೆದ ಆರೇಳು ವರ್ಷಗಳಿಂದ ಒಗ್ಗದೆ ಇದ್ದಿರಬಹುದು ಇರ್ಬೋದು ಅದು ಅಲ್ಲ ಅಂತ ನಾನು ಹೇಳುದಿಲ್ಲ ಅವರು ಸತತವಾಗಿ ವಿರೋಧ ಪಕ್ಷದಲ್ಲಿ ಇದ್ದವರು ಇವತ್ತು ಇದ್ದಾರೆ ಅವರು ಒಂದು ಲೆಕ್ಕದಲ್ಲಿ ಹೇಳುದಾರ ನೀವು ಹೇಳಿದ್ರಾಗ ನಿಮ್ಮ ಅವರು ಯಾವುದೇ ಕೇರ್ ಇಲ್ಲದೆ ಯಾವುದೇ ರೀತಿಯ ಒಂದು ಅಂಜಿಕೆ ಇಲ್ಲದೆ ಅವರನ್ನು ಇದು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತೇ ಇದೆ ಮೂರು ಬಿಟ್ಟವರು ದೇಶಕ್ಕೆ ದೊಡ್ಡವರು ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ನೈತಿಕತೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ನೈತಿಕವಾಗಿ ಅವ್ರು ಎಷ್ಟು ಬಲಿಷ್ಠ ಸರಿ ಎಲ್ಲ ಎಲ್ಲ ಆಡಳಿತ ಪಕ್ಷದಲ್ಲಿ ಇರುವವರು ಎಲ್ಲ ಮೂರು ಬಿಟ್ಟವರು ಅಂತೇಳಿ ಆಪಾದನೆ ನಿಮ್ದು ನಮ್ಮನ್ನು ಸೇರಿಸಿ ನಾವು ಅಂತ ಕೆಲಸ ಮಾಡಿದ ನಮಗೂ ಅನ್ವಯಿಸ್ತದೆ ಅದು ಅದು ನಾವು ಅಂತ ಕೆಲಸ ಮಾಡಿದ್ರೆ ನಮ್ಮ ಪಕ್ಷಗಳು ಅಂತ ಕೆಲಸ ಮಾಡಿದ್ರೆ ಖಂಡಿತ ನಮಗೂ ಅನ್ವಯಿಸ್ತದೆ ಅದು ನಮಗೆ ಹೊರತಾದಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಖಂಡಿತ ಅಂತದ ಅಂತ ಕೆಲಸಗಳನ್ನ ಮಾಡದಿರ್ತಕ್ಕಂಥ ಒಂದು ಸದ್ಬುದ್ಧಿ ದೇವರು ನಮಗೆ ಕೊಡ್ಲಿ ಅಂತ ಹೇಳುವಂಥದ್ದು ಬಿಟ್ರೆ ಪ್ರಾರ್ಥನೆ ಅಷ್ಟೇ ಬಿಟ್ರೆ ಬೇರೆನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ ಅವರು ಅವರ ಏನು ಎಲ್ಲ ಏನು ಕೆಲವೊಂದು ಪ್ರಕರಣಗಳು ಬಿದ್ದವ್ರನ್ನ ಇವತ್ತು ಏನಾಗಿದೆ ಇವತ್ತು ಹಿಂದೂಗಳಲ್ಲಿ ಒಂದು ಭಾವನೆ ಇದೆ ಗಂಗೆಯಲ್ಲಿ ಮಿಂದ್ರೆ ಆತ ಪರಮ ಪವಿತ್ರ ಅಂತ ಹೇಳಿ ಗಂಗೆಯಲ್ಲಿ ಮಿಂದ್ರೆ ಪರಮ ಪವಿತ್ರ ಆತನ ಎಲ್ಲಾ ಪಾಪಗಳು ತೊಡೆದು ಹೋಯ್ತು ಹೇಳಿ ಈ ಅಖಂಡ ಹಿಂದೂಸ್ತಾನದಲ್ಲಿ ಒಂದು ಹಿಂದೂಗಳಲ್ಲಿ ಭಾವನೆ ಇದೆ ಹಾಗೆ ಇವತ್ತು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಏನೇ ಪಾಪ ಮಾಡಿರಿ ನಮ್ಮ ಪಕ್ಷದಲ್ಲಿ ಏನೇ ಪಾಪ ನೀವು ನಮ್ಮ ಪಕ್ಷಕ್ಕೆ ಬಂದ್ರ ಕೂಡಲೇ ಬಿಜೆಪಿ ಸೇರಿದ ಕೂಡಲೇ ಆತ ಪರಮ ಪವಿತ್ರನಾಗ್ತಾನೆ ಆದ್ರಿಂದ ಆ ಸಿದ್ಧಾಂತವನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಳೋದು ಹೋದಾದ್ರೆ ಇವತ್ತು ಲಜ್ಜಗೆಟ್ಟು ಎಲ್ಲ ರಾಜ್ಯ ಸರ್ಕಾರಗಳು ಇವತ್ತು ಹೊಸದಾಗಿ ಇವತ್ತು ಪದುಚೇರಿ ಸರ್ಕಾರ ಬಿತ್ತು ಒಂದು ಕರೆ 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 ಇದೆ ರಾಚ್ ಇದ್ದಾರೆ ಪಳ್ಳಿಯಿಂದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹೇಳಿ ಹಾ ಪಳ್ಳೀರ್ನಿಂದ ರಾಚ್ ಪಳ್ನೀರ್ ಹೇಳಿ ಹಾ ಊಟ ಮಾಡಬೇಕಾದ್ರೆ ಗ್ಯಾಸ್ ಬೇಕಲ್ವಾ ಊಟ ಮಾಡಬೇಕಾದ್ರೆ ಗ್ಯಾಸ್ ಬೇಕು ಬೇಯಿಸ್ಬೇಕಾದ್ರೆ ಅನ್ನ ಬೇಯಿಸ್ಬೇಕಾದ್ರೆ ಗ್ಯಾಸ್ ಬೇಕು ತೊಗರಿಬೇಳೆ ಬೇಡ ನೂರೈವತ್ತು ರೂಪಾಯಿ ಆಗಿದೆ ಬಡವರು ಏನು ಮಾಡಬೇಕು ಸರಿ ಈ ಪ್ರಶ್ನೆಯನ್ನು ಸೀದಾ ನಾನು ಜಿಲ್ಲಾ ಪ್ರಧಾನ ಕಾಂಗ್ರೆಸ್ ಕಾರ್ಯದರ್ಶಿ ಉಗ್ರ ಹೋರಾಟಗಾರ ಉತ್ತಮ ವಾಗ್ಮಿ ನಮ್ಮೊಂದಿಗಿದ್ದಾರೆ ಅವರ ಹತ್ರವೇ ಕೇಳಿ ಬೆನ್ನಿ ರೋಜ್ ಕೇಳ್ತಾ ಇದ್ದಾರೆ ಫಳ್ನೀರಿನಿಂದ ಮಂಗಳೂರಿನಿಂದ ನಾವು ಬಡವರು ಏನು ಮಾಡಬೇಕು ಊಟ ಮಾಡಬೇಕಾ ದುರಂತ ದುರಂತ ಈ ದೇಶಕ್ಕೆ ದುರಂತ ಬಂದಿದೆ ಯಾಕಂತ ಹೇಳಿದರೆ ಇವತ್ತು ಗ್ಯಾಸ್ ಪೆಟ್ರೋಲ್ ರೇಟ್ಗಳು ಬಹುಶಃ ಯಾರಿಗೂ ಮುಟ್ಲಿಕ್ಕಾಗದ ಮಟ್ಟಕ್ಕೆ ಮುಟ್ಟಿದೆ ನಾವೇನು ಮಾಡ್ಬೋದು ಲಿಪ್ ಸಿಂಪತಿ ಹೇಳ್ಬೋದು ಬಿಟ್ಟರೆ ಬಹುಶಃ ಅದಕ್ಕಿಂತ ಹೆಚ್ಚಿದ್ದಾಗ ಆಗಲಿಕ್ಕಿಲ್ಲ ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ವಿರೋಧ ಪಕ್ಷವಾಗಿ ಅದನ್ನು ಪ್ರತಿಭಟಿಸುವಂಥ ಕೆಲಸ ಈಗಾಗಲೇ ಇವರು ನಮಗೆ ಜಾಡಿಸಿದ್ದಾರೆ ನಮಗೆ ನಿದ್ದೆಯಿಂದ ಇನ್ನೂ ಹೇಳಬೇಕಾ ಜನ ನಿಮಗೆ ಒದಿಬೇಕಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ಸುಸಂಸ್ಕೃತವಾಗಿ ಹೇಳಿದ್ದಾರೆ ನಾನು ಶಬ್ದ ಕಟು ಶಬ್ದಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ ಬಿಟ್ಟರೆ ಅನ್ನೋ ರೀತಿಯಲ್ಲಿ ನಮ್ಮ ಮಾತು ಹೌದು ಅದನ್ನು ವಿರೋಧ ಪಕ್ಷವಾಗಿ ನಾವು ಎದುರಾಯಿಸಬೇಕಾಗಿದೆ ಜನರ ಪರವಾಗಿ ನಿಲ್ಬೇಕಾದ ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ಸಿಗೆ ಅನಿವಾರ್ಯತೆ ಅದು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಇಷ್ಟನ್ನು ಮಾಡದೆ ಇದ್ರೆ ಅದು ಆ ಪಾಪಗಳು ಆ ಭಾಗಿಯಾದ ಏನು ಬೆಲೆ ಏರಿಕೆಯಲ್ಲಿ ಬೆಲೆ ಏರಿಕೆಯಲ್ಲಿ ಇವತ್ತು ಏನು ಬಿಜೆಪಿಗೆ ಪಾಪ ಸುತ್ತಕೊಳ್ತದೆ ಆ ಪಾಪಕ್ಕೆ ನಾವು ಭಾಗಿದಾರರಾಗ್ತೀವಿ ಆದ್ರಿಂದ ನಾವು ರಸ್ತೆಗೆ ಇಳಿ ಇಳಿಲೇಬೇಕಾದ ಅನಿವಾರ್ಯತೆ ಇದೆ ಜನಪರ ಹೋರಾಟಗಳನ್ನ ಮಾಡಬೇಕು ಮಾಡ್ತೇವೆ ರಸ್ತೆಗೆ ಇಳಿಯಲು ನಿಮ್ಗೆ ಏಳು ವರ್ಷ ಬೇಕಾಯ್ತಾ ಸರ್ ಯಾವಾಗ ಅಚ್ಚೇ ಬರ್ತದೆ ಅಂತ ಹೇಳಿ ಪೆಟ್ರೋಲ್ಗೆ ರೇಟ್ ಜಾಸ್ತಿ ಮಾಡಿದೆ ಸರ್ಕಾರ ಅಂದರೆ ಮನಮೋಹನ್ ಸ್ವಂಗ್ ಸರ್ಕಾರ ನಾವು ಬಂದರೆ ಅದನ್ನು ಇಳಿಸ್ತೇವೆ ಅಂತೇಳಿ ಕೊಟ್ಟಂಥ ಅಡ್ವರ್ಟೈಸ್ಮೆಂಟ್ಗಳು ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿದೆ ಬೇಕಾದರೆ ನೋಡಿಕೊಳ್ಳಿ ಇನ್ನೊಮ್ಮೆ ನಿಮಗೆ ಮರೆತು ಹೋಗಿದ್ದರೆ ಇಲ್ಲದ್ರೆ ನಾವು ತೋರಿಸ್ತೇವೆ ಅದನ್ನು ಹಾಗೆ ಮಾಡಿದಾಗ ಇದೇ ಮಾಜಿ ಪ್ರಧಾನಿಗೆ ಸ್ಮಿತಾ ಸ್ಮಿತಾರನವರು ಬಳೆಯನ್ನು ಕಳಿಸಿದ್ದು ಸೀರೆಯನ್ನು ಕಳಿಸಿದ್ದು ನಿಮಗೆ ಮರೆತು ಹೋಗಿರಬಹುದು ಯಾವಾಗ ಎರಡು ರೂಪಾಯಿ ಜಾಸ್ತಿ ಆದಾಗ ಈಗ ನೂರಕ್ಕೆ ಶತಕ ಬಾರಿಸಿದೆ ಅದು ಬಿಡಿ ಒಂದೇ ದಿವಸ ಸಿಲಿಂಡರ್ಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ನಿಮ್ಮಲ್ಲಿ ಇಲ್ವಾ ಬಳೆ ಇಲ್ವಾ ಅಲ್ಲ ನಾವು ಬಳೆ ಕೊಡುವುದು ಬಳೆ ಇಡುವುದು ಅದು ಬಹುಶಃ ಇಲ್ಲ ಅವ್ರು ಕಳಿಸಿದಾರೆ ಅದ ಅವರು ಸಂಸ್ಕೃತಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಮನಮೋಹನ್ ಸಿಂಗ್ ಅವರಂತ ಒಂದು ವ್ಯಕ್ತಿಗೆ ವಿದ್ಯಾವಂತ ಮಟ್ಟದವರಿಗೆ ಸ್ಮೃತಿ ಇರಾನಿ ಅಂತ ಲೆವೆಲ್ ನವರು ಬಳೆ ಕಳಿಸ್ತಾರೆ ಅದಕ್ಕಿಂತ ಹೆಚ್ಚಿಂದ ಅವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಬಳೆ ಕಳಿಸದೆ ಅವ್ರೇನು ಕಾಂಗ್ರಾಟ್ಸ್ ಮಾಡ್ತಾರಂತ ಹೇಳ್ತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆದ್ರೆ ಇವತ್ತು ಅವ್ರು ನೈತಿಕವಾಗಿ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಆಡಳಿತದ ಆಡಳಿತ ಭಾಗಿದಾರರು ಅವರು ಪ್ರಶ್ನೆ ಮಾಡ್ಕೊಳ್ಬೇಕು ಇವತ್ತು ಇವತ್ತು ನಮ್ಮಿಂದ ಏನಾಗ್ತಾ ಇದೆ ನಾವು ಎಷ್ಟು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ತೈಲ ಬೆಲೆ ಇವತ್ತು ಯಾವ ಮಟ್ಟದಲ್ಲಿದೆ ಅದು ಇವತ್ತು ರೇಟ್ ಏನಿದೆ ಕ್ರೂಡ್ ರೇಟ್ ಏನಿದೆ ಅದು ಕಳೆದ ಬಾರಿಯ ಮುಂಚೆಗಿಂತ ಫಿಫ್ಟಿ ಪರ್ಸೆಂಟ್ಗಿಂತ ಕೆಳಗಿದೆ ಐವತ್ತು ಡಾಲರ್ನ ಆಜುಬಾಜಲ್ಲಿದೆ ಆವತ್ತು ನೂರ ಇಪ್ಪತ್ತು ಡಾಲರ್ಗಿಂತ ಮೇಲೆ ದಾಟಿದಂತ ಘಟನೆ ಸಂದರ್ಭಗಳು ಆದರೂ ಸರ್ಕಾರ ಯಾವತ್ತು ಎಪ್ಪತ್ತು ವರ್ಷ ಆಳಿ ಸಹಿತ ನಾವು ಎಪ್ಪತ್ತು ರೂಪಾಯಿ ದಾಟ್ಲಿಕ್ಕೆ ಬಿಡ್ಲಿಲ್ಲ ಎಪ್ಪತ್ತು ವರ್ಷ ಆಡಳಿತ ಮಾಡ್ಲಿ ಆದ್ರೆ ಬರೇ ಏಳು ವರ್ಷ ಆಡಳಿತ ಮಾಡಿ ನೂರಕ್ಕೆ ತಂದು ಮುಟ್ಸ್ತಾರಲ್ಲ ಇವರು ಇವತ್ತು ರಾಷ್ಟ್ರದ ಹಲವು ಕಡೆಗಳ ನೂರು ರೂಪಾಯಿ ಪೆಟ್ರೋಲ್ ರೇಟ್ ಒಂದು ಕರೆ ಇದೆ ಹಲೋ 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 ನಮಸ್ಕಾರ ನಮಸ್ತೆ ಬೆಳ್ಮಣ್ಣಿಂದ ಕರೆ ಮಾಡ್ತಿದ್ದೀರಿ ಹೌದು ಹೆಸರು ಹಾ ಪೋಂಕ್ರ ನಿಜವಾದ ಹೆಸರ ಪ್ರಕಾಶ್ ಅಂತ ಭಾವಿಸ್ತೇನೆ ನಾನು ಯಾರು ಇರ್ಲಿ ಪೋಂಕರ ಮಾರ ಹೆಸರಿನಲ್ಲಿ ಏನು ಇಟ್ಟು ಆಗಿದೆ ಕಾಂಗ್ರೆಸ್ ಈಗ ಎದ್ದಿದ್ದು ಯಾಕೆ ಇಷ್ಟು ದಿನ ಎಲ್ಲಿ ಹೋದದ್ದು ಮಲಗಿದ್ದ ಸ್ಮೃತಿ ಇರಾನಿ ಬಳೆ ತಂದು ಗ್ಯಾಸ್ ಸಿಲಿಂಡರ್ ರಸ್ತೆಯಲ್ಲಿ ಅಡಿಕೆ ಮಾಡುವಾಗ ನೀವು ಏನು ಮಾಡ್ತಿದ್ದೀರಾ ಈಗ ಈಗ ನಿಗಮ ಟೈಮ್ ಇಲ್ಲವ ನೀವು ಏನು ಇನ್ನೂರು ರೂಪಾಯಿ ಆಗ್ಲಿಕ್ಕೆ ಕಾಯ್ತಿದ್ದೀರಾ ಏನು ಇದು ಏನು ಆಗಿತ್ತು ದೇಶದಲ್ಲಿ ಹೋರಾಟ ಏನು

ಪೆಟ್ರೋಲ್ ಕೊಟ್ಟಾಗಿದೆ ಕೆಲವ ಹಲವು ಮದುವೆಗಳಲ್ಲಿ ನೋಡಿದರೆ ನಾವು ಕಿಶನ್ ಹೆಗಡೆ ಅವರ ಹತ್ರ ಮಾತು ಹೇಳುದು ಏನಂದ್ರೆ ಕಿಶನ್ ಹೆಗಡೆ ಹತ್ರ ನೇರ ವರ್ಗಾಯಿಸ್ತೇನೆ ಮಾತನಾಡಿ ಸರ್ ಸರ್ ನಮಸ್ತೆ ಪೋಂಕ್ರ ಅವರೇ ಪ್ರಕಾಶ್ ಅಂತ ಹೇಳ್ಕೊಡ್ತೀರಿ ಕಿಶನ್ ಅಣ್ಣ ನನ್ನ ಲಕ್ಕಿ ನನ್ನ ಜಪ್ಪು ನಂಟ ಮುಗ್ಗಿಂಡ್ ಜತ್ತದ ಹಾಂಡ್ ನನ್ನ ಇಜ್ಜಿನ ಮುಕುಲ್ ಐನೂರು ರೂಪಾಯಿ ಪೆಟ್ರೋಲ್ ಮಲ್ಪೇರು ಮೂಜಿ ಸಾವಿರ ಸಿಲಿಂಡರ್ ಮಲ್ಪೇರು ಬೊಕ್ಕ ದಾಲ ಇಜ್ಜಿ ನನ್ನ ಈ ದೇಶ ಬಿಡೋದು ಪಾಕಿಸ್ತಾನ ಪೂಪಿನ ದಿನ ಬರ್ಪು ನನ್ನ ಪಾಕಿಸ್ತಾನ ನೆನಪಾಪು ಪಾಕಿಸ್ತಾನ ನೋಡಿ ಯಾವತ್ತೂ ಪ್ರತಿ ಸಂಕಷ್ಟದಲ್ಲೂ ಪ್ರತಿ ಸಂಕಷ್ಟದಲ್ಲೂ ಸಂಕಷ್ಟ ಬಿಜೆಪಿ ಬಂದಾಗ ಅವ್ರಿಗೆ ಪಾಕಿಸ್ತಾನ ನೆನಪಾಗ್ತದೆ ಬಹುಶಃ ಪಾಕಿಸ್ತಾನವನ್ನು ಭಾರತೀಯ ಜನತಾ ಪಕ್ಷ ನೆನಪಿಸಿದಷ್ಟು ಬೇರೆ ಯಾರು ನೆನಪಿಸ್ತಾ ಇಲ್ಲ ಯಾರು ನೆನಪಿಸ್ತಾ ಒಂದು ನೆನ್ಪಿಟ್ಕೊಳ್ಳಿ ಈ ದೇಶದ ಇರ್ತಕ್ಕಂಥ ಈ ಅಖಂಡ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಧರ್ಮದವರು ಪಾಕಿಸ್ತಾನದ ಪರವಾಗಿಲ್ಲ ಅದನ್ನೊಂದು ನೆನಪಿಟ್ಟು ಪರವಾಗಿ ಏನಾದರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಪ್ರತಿ ಬಾರಿಯೂ ಅವರು ಪಾಕಿಸ್ತಾನವನ್ನು ಎತ್ತಿಸ್ತಾರೆ ಎಬ್ಬಿಸ್ತಾರೆ ಆದ್ದರಿಂದ ಅವರಿಗಲ್ಲ ನಮ್ಮ ತಪ್ಪುಗಳು ಒಪ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಎದ್ದಿದ್ದು ಸರಿಯಾ ಅಂತ ಕೇಳ್ತೀರಿ ಇದೇ ಪ್ರಥ ಇಲ್ಲ ಎದ್ದಾಗಿದೆ ಒಮ್ಮೆ ನಿದ್ದೆ ಭಾಳ ಮನುಷ್ಯನಿಗೆ ಬಹಳ ಬೇಕಂತೆ ಅದು ಎಂಟು ಗಂಟೆ ನಿದ್ದೆ ಬೇಕು ಹಾಗೆ ನಾವು ಏಳು ವರ್ಷ ನಿದ್ದೆ ಆಗಿದೆ ಇನ್ನೂ ನಾವು ಹೇಳದೇ ಇದ್ದರೆ ಕುಂಭಕರ್ಣನ ವಂಶದವ್ರು ಆಗ್ತೇವೆ ಆದ್ರಿಂದ ತಪ್ಪಾಗಿರ್ಬೋದು ತಪ್ಪನ್ನು ತಿದ್ದುಕೊಂಡಿದ್ದೇವೆ ರಸ್ತೆಗಿಡ್ತಕ್ಕಂಥ ಇದು ಮೊದಲಲ್ಲ ಎಲ್ಲ ಹೋರಾಟ ಮಾಡಿದೆ ನಾನೊಂದು ಎರಡು ಮೂರು ಬಾರಿ ಬಂಧನಕ್ಕೆ ಒಳಗಾಗಿದ್ದೇನೆ ಪಕೋಡ ಮಾರಿ ಮಾಡಿದ್ದಾರೆ ನಮ್ಮ ಮಹಿಳಾ ಸಂಘಟನೆಯವರು ಉಡುಪಿ ಜಿಲ್ಲಾ ಮಹಿಳಾ ಸಂಘಟನೆಯವರು ಪಕೋಡ ಮಾರಿ ಮಾಡಿದಂತ ಘಟನೆಗಳು ನಡೆದಿದೆ ಆಗಿದೆ ಆದ್ರೆ ನಮ್ಮ ನೀವು ಹಾಗೆ ಜನರ ನಿರೀಕ್ಷೆಯಷ್ಟು ನಾವು ಸ್ಪಂದಿಸ್ತಿಲ್ಲ ಅಂತಕ್ಕಂತೂ ನಮಗೂ ಗೊತ್ತಿದೆ ಜನರು ಏನ್ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಆ ಮಟ್ಟಕ್ಕೆ ನಮ್ಮ ಸ್ಪಂದನೆಗಳು ಆಗದೆ ಇದ್ದಿರ್ಬೋದು ಆದ್ರೆ ಪ್ರಾರಂಭ ಆಗಿದೆ ಇದು ಪ್ರಾರಂಭ ಏನೋ ಬಹುಶಃ ಜನರಲ್ಲಿ ಒಂದು ಇದು ಮೂಡ್ಬೋದು ಸರ್ ಏನಂದ್ರೆ ಪ್ರತಿಭಟನೆ ಅಥವಾ ವಿರೋಧ ಅಂತ ಹೇಳಿದರೆ ಒಂದು ಉಗ್ರವಾದ ಒಂದು ಸ್ವಲ್ಪ ಹಿಂಸೆ ಇದೊಂದು ಇದೇ ರೀತಿಯಲ್ಲಿ ಪ್ರತಿಭಟನೆ ಅಂತೇಳಿ ಕಾಂಗ್ರೆಸ್ ಇದಕ್ಕೆ ಇಷ್ಟುವರೆಗೆ ಕೈ ಹಾಕಿಲ್ವಾ ಅಥವಾ ಯಾಕೆ ಹಾಕಿಲ್ಲ ಇಲ್ಲ ಅಥವಾ ಯಾವ ಅವರ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಲ್ಲ ಅಂತ ಎರಡು ಬಾರಿ ನೀವು ಹೇಳಿದಿರಿ ಹಾಗಾದರೆ ನಿಮ್ಮ ಸಂಸ್ಕೃತಿ ಯಾವುದು ಅಲ್ಲ ಖಂಡಿತವಾಗಿ ಹಿಂಸಾಚಾರಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೋಗುವುದಿಲ್ಲ ಅದು ಎಂಥ ಅನಿವಾರ್ಯ ಸಂದರ್ಭದಲ್ಲೂ ಸಹಿತ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡತಕ್ಕಂಥದ್ದು ಮತ್ತು ಹಿಂಸಾಚಾರವನ್ನು ತೊಡಗಿಸಿಕೊಳ್ತಕ್ಕಂಥದನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕಡಿತ ಮಾಡೋದಿಲ್ಲ ಮಾಡಬಾರ್ದು ಸಹಿತ ಅದು ಈ ಚೌ ಕಾನೂನ ಚೌಕಟ್ಟಿನೊಳಗೆ ಆಗಬೇಕು ಏನಿದ್ರೂ ನಾವು ಕಾನೂನನ್ನು ಮೀರಿ ಮಾಡ್ತಕ್ಕಂಥ ಕೆಲಸ ಇಲ್ಲ ಮಾಡುವುದೇ ಇಲ್ಲ ಇನ್ನೊಂದು ನಮ್ಮ 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 ಪ್ರತಿಭಟನೆಗಳು ಜನರಿಗೆ ಮುಟ್ಬೇಕು ನಮ್ಮ ನಮ್ಮ ಹೇಗೆ ಕೇಳಿದ್ರೆ ಅವರು ನಮ್ಮೊಂದಿಗೆ ಬರಬೇಕು ಜನ ನಮ್ಮೊಂದಿಗೆ ಬರಬೇಕು ಸರಿ ಜನ ನಿಮ್ಮೊಂದಿಗೆ ಬರ್ಬೇಕು ಇವತ್ತು ಪಾದಯಾತ್ರೆ ಆರಂಭವಾಗಿದೆ ಹೆಜಮಾಡಿಯಿಂದ ಜನ ಎಷ್ಟು ನಿರೀಕ್ಷೆ ಮಾಡಿದ್ದೀರಿ ಎಷ್ಟು ಬಂದಿದ್ದಾರೆ ಬೈಂದೂರು ತನಕ ಮುಟ್ಟುವಾಗ ಜನ ಎಷ್ಟು ಇರಬಹುದು ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ ಅಲ್ಲ ಇಲ್ಲಿ ಬಹಳ ಸ್ಪಷ್ಟ ನಾವು ಅತಿ ದೊಡ್ಡ ರ್ಯಾಲಿಯನ್ನು ಮಾಡ್ಲಿಕ್ಕೆ ಹೊರಟವ್ರಲ್ಲ ನಮ್ದು ಮಾಡ್ಲಿಕ್ಕೆ ಅವಕಾಶನು ಕೂಡ ಇಲ್ಲ ಇಲ್ಲ ನಮ್ದು ಲಿಮಿಟೆಡ್ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥವರು ನಾಯಕರು ಅದು ಸ್ಪ್ರಿಟ್ ಮಾಡಿ ನಾವು ಒಂದು ನಡಿಗೆಯನ್ನು ಮಾಡಿದ್ದೇವೆ ಏಳು ದಿನಗಳ ಆರು ದಿನಗಳ ಸತತ ನಡಿಗೆ ಇಪ್ಪತ್ತೇಳನೇ ತಾರೀಕಿನ ತನಕ ನಡಿಗೆ ಇದೆ ನಮ್ದು ಅಲ್ಲಿ ಸ್ಪ್ಲಿಟ್ ಅಪ್ ಮಾಡಿ ಮಾಡಿದ್ದೇವೆ ಅಲ್ಲಲ್ಲಿ ಕಾರ್ನರ್ ಮೀಟಿಂಗ್ಗಳನ್ನ ಮಾಡಿ ಅಲ್ಲಲ್ಲಿ ಆಯಾ ಒಂದೊಂದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೆರಡು ಬ್ಲಾಕ್ನ ನಮ್ಮ ಪಕ್ಷದ ಸಂಘಟನೆಗಳಲ್ಲಿ ಎರಡೆರಡು ಬ್ಲಾಕ್ ಅಂತ ಸಂಘಟನೆಗಳಿರ್ತದೆ ಆ ಎರಡು ಬ್ಲಾಕ್ ಸಂಘಟನೆಗಳ ಮಧ್ಯದಲ್ಲಿ ಪ್ರತಿಯೊಂದು ಬ್ಲಾಕ್ ಬ್ಲಾಕಿನ ಆ ಏನು ಒಳಗೆ ಒಂದೊಂದು ಸಭೆ ಇದರಲ್ಲಿ ಹಾಗೆ ಮಾಡ್ತಾ ಹೋಗಿ ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಭೆಗಳನ್ನ ಮಾಡಿ ಅಲ್ಲಿ ಜನರನ್ನ ನಾವು ನಾವು ಏನು ಪ್ರವೋಕ್ ಮಾಡ್ತಕ್ಕಂಥದ್ದು ಪ್ರವೋಕ್ ಅಂದ್ರೆ ಬೇರೆ ವಿಷಯದಲ್ಲ ನಾವು ಏನಿದೆ ನಮ್ಮ ನಮ್ಮ ಸಬ್ಮಿಷನ್ಸ್ ಏನಿದೆ ಅದು ಜನ ಜನಪರವಾಗಿದೆಯಿಲ್ಲ ಅಂತ ಅವ್ರು ಹೇಳಬೇಕು ಬಹುಶಃ ಒಂದು ಮಾತಾಡಿದಾಗ ಅದಕ್ಕೆ ಅವರು ಪ್ರತಿಸ್ಪಂದನೆ ಪ್ರತಿ ಸ್ಪಂದನೆ ನೀಡಿದಾಗ ನಾವು ಅದನ್ನ ಸರಿ ಅಂತ ಒಪ್ಕೊಂಡು ಹೋಗ್ಬೇಕಾಗತ್ತೆ ಕ್ಲಾಪ್ ಕೊಡೋದು ಇನ್ನೊಂದು ಮತ್ತೊಂದು ಯಾವುದೇ ರೀತಿಯ ಲೈಕ್ ಕೊಟ್ಟಾಗ ಅಂತ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡ್ತೇವೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ಇದು ೂರು ಮುಟ್ಟುವಾಗ ನಮ್ದು ನಮ್ಮ ನಮ್ಮ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ದಾಟ್ತೇವೆ ಎಂಟು ಎರಡು ಹತ್ತು ಸಭೆಗಳನ್ನ ಮಾಡ್ತೇವೆ ಕೊನೆಯದಾಗಿ ಬೈಂದೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬರ್ತೀವಿ ಇವತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಇವತ್ತು ಬಂದಿದ್ದಾರೆ ಇವತ್ತು ಸನ್ಮಾನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಂದಿದ್ದಾರೆ ಚಾಲನೆ ನೀಡಿದ್ದಾರೆ ಅವರು ಪಡುಬಿದ್ರಿಯಲ್ಲಿ ಒಂದು ಸಭೆ ಸಣ್ಣ ಸಭೆಯನ್ನ ಮಾಡಿ ಮುಂದೋಗಿದ್ದಾರೆ ಸರಿ ನಿಮ್ಮದು ಎಂಟು ಹತ್ತು ಸಭೆಗಳು ನಡೀತವೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ನೀವು ದಾಟಿ ಹೋಗ್ತೀರಿ ಮತ್ತು ಯಶಸ್ವಿಯಾಗಿ ಆರನೇ ತಾರೀಕು ಆರನೇ ದಿವಸ ನಿಮ್ಮ ಪಾದಯಾತ್ರೆ ಮುಗೀತದೆ ಮತ್ತು ನಾಯಕರು ಬರ್ತಾರೆ ಇವತ್ತು ಮಾನ್ಯ ಸಿದ್ದರಾಮಯ್ಯರವರು ನಮ್ಮ ಹೆಜಮಾಡಿಗೆ ಬಂದಿದ್ದರು ಅವರ ಭಾಷಣದಲ್ಲಿ ನಿಮ್ಮ ಕಾರ್ಯಕರ್ತನು ಉದ್ದೇಶಿಸಿ ಏನು ಹೇಳಿದರು ಸರ್ ಏನಾದರೂ ಅಪೇಕ್ಷೆ ಮತ್ತು ನಿರೀಕ್ಷೆ ನಿಮ್ಮದು ಆ ಮಟ್ಟಿಗೆ ಹೋದ್ರೆ ಯಾಕೆಂದರೆ ಸಿದ್ದರಾಮಯ್ಯ ಅಂದರೆ ಹೇಳಿದ್ರೆ ಒಂದು ಫೈರ್ ಬ್ರ್ಯಾಂಡ್ ವರ್ಚಸ್ವಿ ಯಾಕಂತ ಹೇಳಿದ್ರೆ ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತೇಳಿ ಹೇಳ್ಕೊಳ್ಲಿಕ್ಕೆ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೊಳ್ತೇವೆ ನಮ್ಗೆ ಯಾವುದೇ ಮುಲಾಜಿಲ್ಲ ಅಷ್ಟು ಮಟ್ಟಿಗೆ ಕಮಿಟೆಡ್ ಪಕ್ಷಕ್ಕೆ ಮತ್ತು ಜನರಿಗೆ ಇವತ್ತೇನಾದ್ರೂ ಜನ ಜನಸಾಮಾನ್ಯರು ಅನುಭವಿಸ್ತಾ ಆವತ್ತು ತ ಏನು ಜನ ಒಂಥರ ಗೇಲಿಯ ಮಾತುಗಳನ್ನ ಭಾರತೀಯ ಜನತಾ ಪಕ್ಷ ಭಾಗ್ಯಗಳು ಭಾಗ್ಯಗಳು ಆ ಭಾಗ್ಯಗಳು ಆ ಭಾಗ್ಯಗಳೇ ಕೊರೋನಾ ಸಂದರ್ಭದಲ್ಲಿ ಜನರನ್ನು ಉಳಿಸ್ತು ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಜನ ಊಟ ಮಾಡ್ತಕ್ಕಂತ ಪರಿಸ್ಥಿತಿ ಬಂತು ಇರ್ಲಿ ಅದೊಂದು ಇರ್ಲಿ ಇವತ್ತು ಸಿದ್ದರಾಮಯ್ಯನ ಅವರ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳಿಗೂ ಇವತ್ತು ನಡೆತಕ್ಕಂತ ಅಭಿವೃದ್ಧಿ ಕಾರ್ಯಗಳಿಗೂ ಏನ್ ವ್ಯತ್ಯಾಸ ಅಂತ ಜನ ನೋಡ್ಕೊಳ್ಬೇಕಾಗುತ್ತೆ ಜನ ಪ್ರಶ್ನೆ ಮಾಡ್ಬೇಕಾಗುತ್ತೆ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಅನ್ನೋದಕ್ಕಿಂತ ಕೈ ಮುಗಿದು ಕೇಳ್ಕೊಂಡ್ರು ಕೈ ಮುಗಿದು ಕೇಳ್ಕೊಂಡ್ರು ಬಹುಶಃ ಆ ನೀವು ತಪ್ಪು ಮಾಡಿದಿರಿ ಅಂತ ನಾನು ಹೇಳುದಲ್ಲ ಇನ್ನಾದರೂ ಇಂತ ಚಂಡ ಪ್ರಚಂಡಗಳನ್ನ ಗೆಲ್ಲಿಸತಕ್ಕಂತ ಮುಕ್ತಾಯ ಮಾಡ್ತೀರಾ ಕೋಮುವಾದಗಳನ್ನ ಹಪ್ತಕ್ಕಂತ ಈ ಉಭಯ ಜಿಲ್ಲೆಗಳನ್ನ ಕೋಮುವಾದದ ಪ್ರಯೋಗಶಾಲೆಯನ್ನಾಗಿ ಮಾಡಿದಂತ ಭಾರತೀಯ ಜನತಾ ಪಕ್ಷದವರನ್ನ ಎರಡು ಕೂಗು ಎಂಪಿಗಳನ್ನ ಎರಡು ಕೂಗುಮಾರಿ ಇದೇ ಶಬ್ದವನ್ನ ಹೇಳಿದ್ರು ಎರಡು ಕೂಗುಮಾರಿ ಎಂಪಿಗಳನ್ನ ಗೆಲ್ಸಿ ಕಳಿಸಿದಂತ ಅವ್ರು ಯಾವುದೇ ಶಾಸಕರ ಬಗ್ಗೆ ಮಾತಾಡ್ಲಿಲ್ಲ ಎರಡು ಸಂಸದರ ಬಗ್ಗೆ ಎರಡು ಕೂಗುಮಾರಿ ಎಂಪಿಗಳನ್ನ ಗೆಲ್ಸಿ ಕಳಿಸ ಅಪರಾಧ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಾದ್ರೂ ಇದನ್ನ ನೀವು ಈ ಇದಕ್ಕೊಂದು ಪೂರ್ಣ ವಿರಾಮ ಕೊಡ್ತೀರಾ ಮತ್ತೆ ಗಳಿಸಲಾಯಿತು ಸರಿ ಅಲ್ಲಿಗೆ ಬರ್ತೇನೆ ನಾನು ನಿಮ್ಮ ಸರ್ಕಾರ ಇತ್ತು ಆಮೇಲೆ ಅತೃಪ್ತರು ಅಂತೇಳಿ ಆಚೆಗೆ ಹೋದ್ರು ಪುನಃ ಎಲೆಕ್ಷನ್ ಆಯಿತು ಚುನಾವಣೆ ಆಯಿತು ಮತ್ತೆ ಜನರು ಅವರನ್ನೇ ಗೆಲ್ಲಿಸಿದರು ಅಲ್ಲಿಯೂ ಕೂಡ ನೀವು ಸೋತ್ರಿ ಯಾಕೆಂದರೆ ನಿಮಗೆ ಸ್ಪಷ್ಟವಾಗಿ ನಿಮ್ಮ ಇದ್ದವರು ನಿಮ್ಮ ಪಕ್ಷದಲ್ಲಿ ಟಿಕೆಟ್ ಪಡ್ಕೊಂಡು ಶಾಸಕರಾದವರೇ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ನಿಲ್ತಾರೆ ಮತ್ತೆ ಜನರು ಅವರನ್ನು ಆರಿಸ್ತಾರೆ ಅಂತ ಹೇಳಿದರೆ ನೀವೇ ಎಡವಿದ್ದೀರಾ ಅಂತೇಳಿ ನಿಮ್ಗೆ ಅನ್ನಿಸೋದಿಲ್ವಾ ನೀವು ಬಹುಶಃ ಉಪ ಚುನಾವಣೆಗಳ ಇತಿಹಾಸವನ್ನು ತೆಗೆದುಕೊಳ್ಳಿ ಎಲ್ಲ ಕಡೆಯಲ್ಲೂ ಆಡಳಿತಾರೂಢ ಪಕ್ಷ ಗೆದ್ದಿದೆ ಕಾಂಗ್ರೆಸ್ ಇದ್ದಾಗಲೂ ಇದೇ ಆಗಿದೆ ಏನು ಹೊಸತಲ್ಲ ಉಪ ಚುನಾವಣೆಗಳು ಯಾವತ್ತು ಮುಂದಿನ ದಿಕ್ಸೂಚಿ ಆಗುದಿಲ್ಲ ಉಪ ಚುನಾವಣೆಗಳಲ್ಲಿ ಯಾವತ್ತು ಯಾವ ಆಡಳಿತ ಪಕ್ಷ ಅದು ಗೆದ್ದೆ ಗೆಲ್ತದೆ ಅಂತ ಮೆಷಿನರಿಗಳಲ್ಲಿ ವರ್ಕ್ಔಟ್ ಆಗಿದೆ ಆಗ್ತದೆ ಅದ್ರ ಬಗ್ಗೆ ಬಹುಶಃ ವಿಸ್ತೃತ ಚರ್ಚೆ ಬೇಡ ಎಲ್ಲರಿಗೂ ಗೊತ್ತಿದ್ದದೇ ಅದು ಆದ್ರೆ ಹಾಗೆಲ್ಲ ಸರ್ ನಾನು ಕೇಳುವಂತದ್ದು ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ನೀವು ನಾಯಕ ಸ್ಥಾನವನ್ನು ಪಡೀತೀರಿ ಆಮೇಲೆ ಎಮ್ ಎಲ್ ಎ ಟಿಕೆಟ್ ಸಿಗುತ್ತೆ ನಿಮಗೆ ನೀವು ವಿನ್ ಆಗ್ತೀರಿ ನೀವು ಪಕ್ಷಾಂತರ ಮಾಡ್ತೀರಿ ಅಲ್ಲಿ ಮಂತ್ರಿ ಆಗ್ತೀರಿ ಬಹಳ ಸುಲಭ ಅಲ್ವಾ ಅಲ್ಲ ಅದು ನೀವು ಯಾಕೆ ಅದನ್ನ ಇಟ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯವಿಲ್ಲ ರಾಜಕೀಯ ದುರಂತಗಳಿಗೆ ನಾಂದಿ ಹಾಡಿದ್ದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಇಂಥ ಕೆಲಸ ಮಾಡಿಲ್ಲ ಅದಕ್ಕೆ ನಾಂದಿ ಹಾಡಿದ್ದು ಭಾರತೀಯ ಜನತಾ ಪಕ್ಷ ಅದೊಂದು ಅನೈತಿಕ ವ್ಯವಹಾರ ಅಂತಕ್ಕಂಥ ಗೊತ್ತಿದ್ದು ಸಹಿತ ರಾಜಾರೋಷವಾಗಿ ಆ ಕೆಲಸಗಳನ್ನ ಇವತ್ತು ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದಾರೆ ಅದು ಪಶ್ಚಿಮ ಬಂಗಾಳದಲ್ಲಿರ್ಬೋದು ಪುದುಚೇರಿಯಲ್ಲಿ ಇರ್ಬೋದು ತಮಿಳುನಾಡುಲಿರ್ಬೋದು ಪ್ರತಿಯೊಂದು ಕಡೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭವಾದಂತ ಇಂಥ ಅನೈತಿಕ ಹೊಲಸು ರಾಜಕಾರಣ ಇವತ್ತು ರಾಷ್ಟ್ರವ್ಯಾಪಿಯ ಬಿ ಹಗ್ಗಿದೆ ಸರಿ ಪುದುಚೇರಿಯಲ್ಲಿ ನಿಮ್ಮ ಸರ್ಕಾರ ಹೋಯಿತು ಹೊಸ ಹೊಸ ಕೆಲವು ದಿವಸಗಳ ಮೊದಲು ರಾಹುಲ್ ರಾಹುಲ್ ಗಾಂಧಿ ಅವರಲ್ಲಿ ಭೇಟಿ ನೀಡಿದ್ದರು ಈಗ ಆಡಳಿತ ಪಕ್ಷ ಏನು ಹೇಳ್ತಾರೆ ರಾಹುಲ್ ಗಾಂಧಿ ಭೇಟಿ ನೀಡಿ ಎರಡು ಮೂರು ದಿವಸದಲ್ಲಿ ಪುದುಚೇರಿ ಸರ್ಕಾರ ಹೋಯಿತು ಅಂತೇಳಿ ನೀವು ಯಾವಾಗ ಪ್ರಶ್ನೆ ಕೇಳಬೇಕಿತ್ತು ಕಿರಣ್ ಬೇಡಿ ಅಲ್ಲಿಯ ಗವರ್ನರನ್ನು ತೆಗೆದುಹಾಕಿದಾಗ ನೀವು ಕೇಳಬೇಕಿತ್ತು ಯಾಕೆ ಕೇಳಿಲ್ಲ ಈಗ ನೀವು ನಾವೇನು ಅನುಭವಿಸಬೇಕಾಗತ್ತೆ ರಾಹುಲ್ ಗಾಂಧಿ ಓದೋದ್ರಿಂದ ಸರ್ಕಾರ ಹೋಯಿತು ಅಲ್ಲ ರಾಹುಲ್ ಗಾಂಧಿ ಓದೋದಕ್ಕೂ ಸರ್ಕಾರ ಹೋಗೋದಕ್ಕೆ ಏನು ಕಾಕತಾಳೀಯ ನ್ಯಾಯ ಹೇಳ್ತೀರಾ ಅದು ಕಾಗೆಗೊಪ್ಪ ನ್ಯಾಯ ನ್ಯಾಯ ಆಗತ್ತೆ ಹೊರತು ಅದಕ್ಕೆ ಸಂಬಂಧ ಇಲ್ಲ ರಾ ರಾಹುಲ್ ಗಾಂಧಿ ಯಾವುದೇ ರಾಜಕೀಯವಾಗಿ ಅಲ್ಲಿ ಡಿಶನ್ ತಗೊಳ್ಳಿ ಹೋದದ್ದಲ್ಲ ಅದು ರೊಟೀನ್ ಟೂರ್ ಪ್ರೋಗ್ರಾಮ್ ಅಲ್ಲಿ ಹೋಗಿದ್ದಾರೆ ರಾಜಕೀಯ ಟೂರ್ ಪ್ರೋಗ್ರಾಮ್ ಅಲ್ಲ ಅಂತ ನನ್ನ ಹಾಗೆಲ್ಲ ಸರ್ ಆಪರ್ಚುನಿಟಿಯನ್ನು ಅವರವರು ಯಾವ ರೀತಿಯಲ್ಲಿ ಗಿಮಿಕ್ ಮಾಡ್ತಾರೆ ನಿಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳೋದು ನಾನು ಅಲ್ಲ ಬಹುಶಃ ಗಿಮಿಕ್ ರಾಜಕೀಯದಿಂದ ಕಾಂಗ್ರೆಸ್ ಹೊರಬರ್ ಗಿಮಿಕ್ ರಾಜಕೀಯವನ್ನು ಕಾಂಗ್ರೆಸ್ ಅಳವಡಿಸ್ಕೊಡ್ಬೇಕಾಗತ್ತೆ ಅಂತಕ್ಕಂಥದ್ದು ಮಾತನ್ನು ನೀವು ಪ್ರತ್ಯಕ್ಷವಾಗಿ ನೇರವಾಗಿ ಹೇಳ್ತಾ ಇದ್ದೀರಿ ಅಂತ ನನ್ನ ಭಾವನೆ ಹೌದು ರಾಜಕೀಯವಾಗಿ ಗಿಮಿಕ್ ನಾವು ರಾಜಕೀಯವನ್ನು ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲದಿದ್ರೆ ಬಹುಶಃ ಜನ ಭಾರತೀಯ ಜನತಾ ಪಕ್ಷದ ಗಿಮಿಕ್ ರಾಜಕಾರಣಕ್ಕೆ ಒಗ್ಗಿ ಹೋಗಿದ್ದಾರೆ ಅದನ್ನು ನಾವು ಮಾಡುವಲ್ಲಿ ವಿಫಲರಾಗಿದ್ದೇವೆ ಏನೋ ಇರಬಹುದು ಅಲ್ಲ ಎಲ್ಲಿ ಚುನಾವಣೆಯಲ್ಲಿ ಸೋತಾಗ ನೀವು ಹೇಳ್ತೀರಿ ಇದಕ್ಕೆ ಇ ವಿ ಕಾರಣ ಅಂತ ಹೇಳ್ತೀರಿ ಖಂಡಿತ ಅದ್ರ ಬಗ್ಗೆ ಯಾವುದೇ ಯಾರಿಗೂ ಅಂತ ಡೌಟ್ಗಳು ಕಾಣ್ತಾ ಇಲ್ಲ ಅಲ್ಲಿಯೂ ಕೂಡ ವಿರೋಧ ಮಾಡಲಿಲ್ಲ ನೀವು ಇಲ್ಲಿಯೂ ಕೂಡ ವಿರೋಧ ಮಾಡಲಿಲ್ಲ ಸರಿ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಲ್ಲಿ ಯಾಕೆ ರಾಮ ಕಟ್ಟಬೇಕು ಕಡಬೇಕು ನಮ್ಮೂರಲ್ಲಿ ನಾನು ಕಟ್ತೇನೆ ಅಂತ ಹೇಳಿ ಹೌದು ಅವಾಗಲೂ ಕೂಡ ತಮ್ಮ ಪಕ್ಷ ಬೆಂಬಲಕ್ಕೆ ನಿಲ್ಲ ಬೆಂಬಲ ದೇಣಿಗೆ ಸಂಗ್ರಹ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರು ಇವರು ಹೇಳಿದಾಗ ಸುಮ್ಮನಿದ್ರಿ ನೀವು ಇದರ ಮೊದಲು ದೇಣಿಗೆ ಸಂಗ್ರಹ ಮಾಡಲಾಗಿದೆ ಎಷ್ಟೋ ಕೋಟಿ ರೂಪಾಯಿಗಳನ್ನು ಒಟ್ಟು ಮಾಡಲಾಗಿದೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ನಾನು ನಾನು ರಾಮ ಮಂದಿರದ ದೇಣಿಗೆ ಸಂಗ್ರಹದ ವಿಷಯದಲ್ಲಿ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ಹಿಂದೂ ಆಗಿ ಯಾವ ದೇವಸ್ಥಾನಕ್ಕೆ ಯಾವ ಇದಕ್ಕೆ ದೇಣಿಗೆ ಕೊಡ್ಬೇಕಂತ ಆತನ ಮನಸ್ಸಿಗೆ ಸಂಪರ್ಕ ಪಟ್ಟದ್ದು ಆತನಿಗೆ ಸಂಬಂಧಪಟ್ಟಂತದ್ದು ರಾಮ ಮಂದಿರದ ದೇಣಿಗೆಯನ್ನು ಯಾರು ಒಟ್ಟು ಮಾಡಬೇಕು ಯಾರು ಕಲೆಕ್ಟ್ ಮಾಡ್ಬೇಕು ಅದರ ಅಧಿಕೃತರು ಯಾರು ಅದು ಆ ನ್ಯಾಸದ ಸದಸ್ಯರಿರ್ಬಹುದು ಅಥವಾ ಆ ಹಿಂದುತ್ವದ ಅಥವಾ ಅದರ ಬಗ್ಗೆ ಹೋರಾಟ ಮಾಡ್ತಾರೆ ತಪ್ಪಂತ ನಾನು ಹೇಳುವುದಿಲ್ಲ ಆರ್ ಎಸ್ ಎಸ್ ಇರ್ಬೋದು ಅಥವಾ ಹಿಂದೂ ಹಿಂದೂ ದೇವಸ್ಥಾನದ ಟ್ರಸ್ಟ್ ಇರ್ಬೋದ್ರೆ ಆ ರಾಮ ಮಂದಿರ ನ್ಯಾಸದ ಟ್ರಸ್ಟ್ ಆ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಈ ಮೂರು ಜನ ಅದರಲ್ಲಿ ಮೂರು ಮೂರು ಪಾರ್ಟ್ ಅದು ಇದಾರೆ ಎಸ್ ನಾನು ಒಪ್ತೇನೆ ಅದನ್ನ ಅವರುಗಳು ದೇಣಿಗೆ ಕಲೆಕ್ಟ್ ಮಾಡೋದ್ರಲ್ಲಿ ತಪ್ಪು ನಾನು ಅದ್ರ ಲೆಕ್ಕ ಕೊಡಬೇಕಾದ ಅವರ ಅನಿವಾರ್ಯತೆ ಇದೆ ಅದನ್ನ ಈ ಮೊದಲನದ್ದು ಎಲ್ಲಿ ಹೋಯ್ತು ಅಂತ ಲೆಕ್ಕ ಕೇಳ್ತಾ ಇಲ್ಲ ನೀವು ಅಲ್ಲ ಕೇಳ್ತೇವೆ ಲೆಕ್ಕ ಒಂದೇ ನಿಮಿಷ ಲೆಕ್ಕ ಕೊಡಬೇಕಾದ ಅನಿವಾರ್ಯತೆ ಈ ಮೂರು ಕಡೆಯವರಿಗಿದೆ ಲೆಕ್ಕ ಕೊಡಬೇಕು ಅವ್ರು ಮೂರು ಜನರು ಅಧಿಕೃತರು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಮ ಮಂದಿರ ನ್ಯಾಸ ಟ್ರಸ್ಟ್ ಇವರು ಇವರನ್ನ ಬಿಟ್ಟು ನಮ್ಮ ನಮ್ಮ ಆಕ್ಷೇಪಗಳು ಯಾವ್ದಕ್ಕೆ ರಾಮ ಮಂದಿರಕ್ಕೆ ಡೊನೇಷನ್ ಕೊಡ್ತೀರಾ ಅಂತ ಹೇಳುದಲ್ಲ ರಾಮ ಮಂದಿರ ಡೊನೇಷನ್ ಕೊಡುದು ಇನ್ನೊಂದು ಅದ್ ಬೇರೆ ವಿಷಯ ವೈಯಕ್ತಿಕ ವೈಯಕ್ತಿಕ ಆಕ್ಷೇಪ ರಸ್ತೆ ರಸ್ತೆಗಳಲ್ಲಿ ಪೊಲಿ ಪುಂಡರ್ಗಳನ್ನು ಇವತ್ತು ಕಳ್ಸಿ ಮಾಡ್ತಾ ಇದ್ರ ನೀವು ಆರ್ ಎಸ್ ಎಸ್ ನವ್ರು ಕಲೆಕ್ಟ್ ಮಾಡಿ ಸ್ವಾಮಿ ವಿಶ್ವ ಹಿಂದೂ ಪರಿಷತ್ನವ್ರು ಕಲೆಕ್ಟ್ ಮಾಡಿ ತಪ್ಪಂದು ನಾನು ಹೇಳುದೇ ಇಲ್ಲ ಸರಿ ಒಂದು ದೇವಸ್ಥಾನ ಅವರು ಅವರು ಪ್ರಾಯೋಜಿತ ದೇವಸ್ಥಾನ ಸರಿ ತಪ್ಪಿನ ಬಗ್ಗೆ ಮತ್ತೆ ಆಲೋಚನೆ ದೇಣಿಗೆ ಸಂಗ್ರಹಿಸುವರೆಲ್ಲ ಪುಂಡು ಪೋಕರಿ ಎಲ್ಲರೂ ಅಂತ ನಾನು ಹೇಳಿಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಯಾವುದೇ ಸಂಘಟನೆಗಳ ಹೆಸರಲ್ಲಿ ಯಾವ್ದಾವುದೋ ಸಂಘಟನೆಗಳ ಹೆಸರಲ್ಲಿ ಇವತ್ತು ದೇಣಿಗೆ ಸಂಗ್ರಹ ಆಗ್ತಾ ಇದೆ ಸರ್ವಂ ಡಿಜಿಟಲ್ ಮಯಂ ಅಂತ ಹೇಳ್ತಕ್ಕಂತ ಮೋದಿ ಅವರ ಸರ್ಕಾರ ಮೋದಿಯವರ ಪ್ರಾಯೋಜಕ ಇವತ್ತು ಯಾಕೆ ರಶೀದಿ ಪುಸ್ತಕ ಹಿಡ್ಕೊಂಡು ಹೋಗ್ತೀರಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗುದಿಲ್ವಾ ಇದಕ್ಕಿಲ್ವಾ ರಾಮ್ ಮಂದಿರಕ್ಕೆ ಈ ಟ್ರಾನ್ಸಾಕ್ಷನ್ ಬರುದಿಲ್ವಾ ಹಾಗಾದ್ರೆ ನಕಲಿ ದೇಣಿಗೆ ಹಾಗೆ ಅಂತ ಹೇಳಿ ಹೌದ್ರೆ ಕೊಡ್ಬೇಕಲ್ಲ ನಿಜವಾದ ವಿಷಯಕ್ಕೆ ಇದು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಹೋಗುದು ಹೌದಾದ ರಾಮ ಮಂದಿರಕ್ಕೆ ರಾಮ ಮಂದಿರ ನಾಸಕ್ ಟ್ರಸ್ಟ್ ಇದ್ರೆ ಕಳಿಸ್ಲಿಪ್ಪ ಯಾರಾದ್ರು ಅಥವಾ ಅಲ್ಲಿ ಹೋದಾಗ ಹೋಗ್ತಾ ಅದೊಂದು ಪವಿತ್ರ ಕ್ಷೇತ್ರವಾಗಿ ರೂಪುಗೊಂಡಲ್ಲಿ ಕಂಡಿತೀವಿ ಇವತ್ತು ಕಾಶಿ ವಿಶ್ವನಾಥ ಕ್ಷೇತ್ರಕ್ಕೆ ಹೋಗ್ತೇವೆ ಯಾವ್ದೋ ತಿರುಪತಿ ಹೋಗ್ತಿವಿ ಹುಂಡಿ ಹಾಕ್ತೇವೆ ಇನ್ನೊಂದ್ ಕಡೆ ಹೋಗ್ತೇವೆ ಹುಂಡಿ ಹಾಕ್ತೇವೆ ಹಾಗೆ ನಾಳೆ ರಾಮ ಮಂದಿರವೂ ಹೋಗ್ಬೋಂತ ಪವಿತ್ರ ಕ್ಷೇತ್ರವಾಗಿ ಒಂದು ಮನೆ ಮನೆಗಳಲ್ಲೂ ರಾಮ ಇದ್ದಾನೆ ಪ್ರತಿ ಹಿಂದೂ ಎಲ್ಲೂ ರಾಮ ಇದ್ದಾನೆ ರಾಮನನ್ನ ಮೀರಿದ ಹಿಂದೂ ಯಾರು ಇಲ್ಲ ಅಂತ ನನ್ನ ಭಾವನೆ ಆದ್ರೆ ಭಾರತೀಯ ಜನತಾ ಪಕ್ಷ ಪ್ರಾಯೋಜಿತ ರಾಮನಿಗೆ ಮಾತ್ರ ನಮ್ಮ ವಿರೋಧವೇ ಹೊರತು ರಾಮನಿಗೆ ನಮ್ಮ ವಿರೋಧ ಅಲ್ಲ ಬಹಳ ಸ್ಪಷ್ಟ ಇದನ್ನ ರಾಮನಿಗೆ ಯಾವುದು ಯಾವುದೇ ಕಾಂಗ್ರೆಸ್ ಶ್ರೀರಾಮಚಂದ್ರ ಶ್ರೀರಾಮ ಯಾವತ್ತು ರಾಮನನ್ನ ಗಾಂಧಿಯ ಹಿಂದುತ್ವವನ್ನ ಪ್ರತಿಪಾದನೆ ಮಾಡುವವರು ನಾವು ಹೊರತು ಗಾಂಧಿಯನ್ನ ಕೊಂದವನ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವವರು ನಾವಲ್ಲ ಹೇರಾಮ್ ಹೇರಾಮ್ ಅಂತ ಬಂದ ಕೊನೆಯ ಶಬ್ದ ಕೂಡ ರಾಮ್ ಅದನ್ನ ನಾವು ಇವತ್ತು ಅದೇ ಹೇರಾಮನ್ನೇ ಅನುಸರಿಸಿಕೊಂಡು ಹೋಗ್ತೇವೆ ಗಾಂಧಿಯನ್ನ ಕೊಂದವರಿಂದ ಹಿಂದುತ್ವದ ಪಾಠ ನಮ್ಗೆ ಬೇಡ ಹಿಂದುತ್ವ ಏನನ್ನೋದು ನಮ್ಗೆ ಬಹಳ ಸ್ಪಷ್ಟ ಗೊತ್ತಿದೆ ನಾನೊಬ್ಬ ಹಿಂದೂ ಹೆಮ್ಮೆಯಿಂದ ಹೇಳ್ತೇನೆ ಹೆಮ್ಮೆಯಿಂದ ಹೇಳ್ತೇವೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ಟೆಸೆ ಬೇಡ ನಮ್ಗೆ ಮುದ್ರೆ ಅಗತ್ಯ ಇಲ್ಲ ನಾನು ಹಿಂದೂ ಅಂತ ಹೇಳಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸದಸ್ಯನಾಗ್ಬೇಕಾ ಬೇಡ ಅಲ್ಲ ಮೇಡಮ್ ನಾನು ಹಿಂದೂ ಅಂತ ಹೇಳ್ಕೊಳ್ಳಿ ಎದೆ ತಟ್ಟಿ ನನ್ನ ಇನ್ನೊಮ್ಮೆ ಪುನರಪಿ ಹೇಳ್ತೇನೆ ನನ್ನ ಹಿಂದುತ್ವ ಎಲ್ಲಿ ಸಾಕಾರಗೊಳ್ತದೆ ಅಥವಾ ಯಾವುದೇ ಕಾಂಗ್ರೆಸ್ಸಿಗಾನ ಯಾವುದೇ ಬೇರೆ ಪಕ್ಷದವರ ಹಿಂದುತ್ವ ಸಾಕಾರ ಎಲ್ಲಿ ಕೊಡ್ತದೆ ಅಂತ ಕೇಳಿದ್ರೆ ಇನ್ನೊಂದು ಮತಿಯೇ ನನ್ನ ಸ್ನೇಹಿತನಂತೆ ಕಂಡಾಗ ಮಾತ್ರ ನನ್ನ ಹಿಂದುತ್ವ ಸಾಕಾರಗೊಳ್ತದೆ ನಾನು ರಾಮನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ತಲುಪ್ತದೆ ಅದು ಇ ಇನ್ನಿತರ ಧರ್ಮಗಳೊಂದಿಗೆ ನಮ್ಮ ಹೊಂದಾಣಿಕೆಗಳು ಅವರನ್ನು ನಾವು ಗೌರವಿಸ್ತಕ್ಕಂಥ ಸಮಾಜದಲ್ಲಿ ಅವರೊಂದಿಗೆ ಪರಸ್ಪರ ಗೌರವಧಾರಗಳನ್ನ ಬೇರೆ ಧರ್ಮದವ್ರನ್ನ ಆಧರಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಮೊದಲು ಇವರು ಏನು ಹಿಂದುತ್ವ ಕಲಿಸೋ ಮೊದಲು ಹಿಂದೂಗಳ ಮನೆಯಲ್ಲಿ ಭಜನೆ ಪ್ರಾರಂಭ ಮಾಡಲಿಕ್ಕೆ ಹೇಳಿಕೊಡ್ಲಿ ಪ್ರತಿನಿತ್ಯ ಮನೆಯಲ್ಲಿ ಒಂದು ದೀಪ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಹೇಳಿಕೊಡ್ಲಿ ಇವತ್ತು ಇವತ್ತು ನಾವು ಹೇಳ್ತೇವೆ ಪ್ರತಿ ಶುಕ್ರವಾರ ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ ಪ್ರತಿ ಸಂಡೆ ಕ್ರಿಶ್ಚಿಯನ್ರು ಮಸೀದಿಗೆ ಹೋಗ್ತಾರೆ ಚರ್ಚಿಗೆ ಸಾರಿ ಕ್ರಿಶ್ಚಿಯನ್ ಚರ್ಚಿಗೆ ಹೋಗ್ತಾರೆ ದೀಪ ಹಚ್ಚಿ ಒಂದು ಸಣ್ಣದಾದ್ರೂ ದೇವಸ್ತ್ರಗಳನ್ನು ಹೇಳ್ತಾರೆ ಸ್ತೋತ್ರಗಳನ್ನು ಹೇಳ್ತಾರೆ ಇದೆಲ್ಲವನ್ನ ಮಾಡ್ತಾರೆ ಮನೆಯಲ್ಲಿ ಐದು ನಮಾಜ್ ಅಂತ ಹಿಂದೂವಾಗಿ ಹಿಂದುವಾಗಿ ನಮ್ಮ ಕರೆ ಇದೆ ಕರೆ ಇದೆ ರಾಬರ್ಟ್ ಕಲ್ಯಾಣ್ ಪರದಿಂದ ಕರೆ ಮಾಡ್ತಿದ್ರೆ ಸರ್ ನಮಸ್ತೆ ನಮಸ್ಕಾರ ವಿಷಯ ಅದಲ್ಲ ವಿಷಯ ಜನಧ್ವನಿ ಪಾದಯಾತ್ರೆ ಹೌದ ಹೌದು ಹೇಳಿ ಈಗ ಕಾಂಗ್ರೆಸ್ನವರು ಎಷ್ಟೋ ಸಮಯದ ನಂತರ ಇವತ್ತು ದೈಜವಳ್ಳಿಗೆ ಬಂದಿದ್ದಾರೆ ಡಿಬೇಟಿಗೆ ಬಂದಿದ್ದಾರೆ ಇಷ್ಟು ಇಷ್ಟು ಏನೇನು ಪಾದಯಾತ್ರೆ ಇವತ್ತು ಕಾಣುದು ಇದು ಆದ್ರೆ ಅಲ್ಲಿ ಪೆಟ್ರೋಲ್ ಬೆಲೆ ಆಯ್ತು ಇನ್ನು ಯಾವ್ದೋ ಎಷ್ಟೋ ಎಷ್ಟೋ ಸಮಸ್ಯೆಗಳು ಬಂದ್ರೆ ಇವತ್ತು ಅಪೋಸಿಷನ್ ಪಾರ್ಟಿಯವರು ಇವತ್ತು ಎದ್ದಿದ್ದಾರೆ ಇದ್ರ ಮುಂಚೆ ಏನಿಲ್ಲ ಜನರಿಗೆ ಕಷ್ಟ ಬರುವಾಗ ಈ ಕಾಂಗ್ರೆಸ್ನವ್ರು ಇಲ್ಲ ಬಿಜೆಪಿ ಅವ್ರು ಇಲ್ಲ ನನ್ ಕೆಲವು ಒಂದು ಎರಡು ಪ್ರಶ್ನೆ ಇದೆ ನಾವೀಗ ನಾವು ಒಂದು ಮೊನ್ನೆ ಕೆಲವು ಪ್ರತಿಭಟನೆ ಎಲ್ಲ ಮಾಡಿದ್ದೇವೆ ಇಲ್ಲಿ ಇಲ್ಲಿ ಉಡುಪಿಯಲ್ಲಿ ಇಲ್ಲ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಎಲ್ಲ ನಾ ಇಲ್ಲೇ ಒಂದು ಸಮಸ್ಯೆ ಇದೆ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನರು ಜಾಗಲ್ಲೇ ತಕೊಂಡಿದ್ದಾರೆ ಮನೆ ಮಾಡ್ಲಿಕ್ಕೆ ಬಿಡುದಿಲ್ಲ ಜಾಗ ಮಾರ್ಲಿಕ್ಕೆ ಬಿಡುದಿಲ್ಲ ಆ ಸಂಕಷ್ಟದಲ್ಲಿ ಇದ್ದಾರೆ ಅವ್ರ ಸಂಕಷ್ಟ ಯಾರಾದ್ರೆ ಅವ್ರ ಕಷ್ಟ ಯಾರಾದ್ರೆ ಕೇಳ್ತಾರೆ ಇವ್ರು ರಾಜಕೀಯದವರು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಬಿಜೆಪಿ ಹೇಳ್ತಾರೆ ಕಾಂಗ್ರೆಸ್ನವ್ರು ಮಾಡಿದ್ರೆ ಅದು ಕಾನೂನು ನಮ್ ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಹೇಳ್ತಾರೆ ಅದು ಅವರು ಬಂದ್ರು ಹಾಗೆ ಹೇಳ್ತಾರೆ ಹಾಗೆ ಇವ್ರು ಬಡವರ ಪಾಪದವ್ರು ಎಲ್ಲಿ ಹೋಗುದಪ್ಪ ಇದು ಮರಳು ನೀತಿಯ ಬಗ್ಗೆ ಆಯ್ತು ಅದೇ ಅದೇ ಮರಳು ನೀತಿ ಆದ್ರೆ ಅದು ಸ್ವಲ್ಪ ಇದು ಸರಿ ಇದು ಅವರಿಗೆ ಅವರಿಗೆ ಹೇಳೋದು ಇವ್ರಿಗೆ ಇವರಿಗೆ ಹೇಳೋದು ಈಗ ನಿಮ್ಮ ಭೂ ಸುಧಾರಣೆ ಬಗ್ಗೆ ಹೇಳ್ತಾ ಇದ್ದೀರಿ ಬಗ್ಗೆ ಹೇಳುದು ನಾನು ಇವ್ರಂದ್ರೆ ರಾಜಕೀಯದವರಿಗೆ ಪ್ರಶ್ನೆ ಏನು ಮತ್ತೆ ಇಲ್ಲಿ ನೋಡಿ ಈ ಮುಂಚೆ ನಮ್ಮ ಕಾಂಗ್ರೆಸ್ ಇಲ್ಲಿ ಉಡುಪಿ ಕಾಂಗ್ರೆಸ್ ಈಗ ಎಷ್ಟು ಎಷ್ಟು ಭಾಗಗಳಿವೆ ಇವ್ರಿಗೆ ಕೇಳುದು ಕಿಶನ್ ಹೆಗ್ಡೆ ಅವರಿಗೆ ಉಡುಪಿ ಕಾಂಗ್ರೆಸ್ ಅಲ್ಲಿ ಎಷ್ಟು ಭಾಗ ಇದೆ ಹೇಳಿ ಒಂದೇ ಭಾಗ ಭಾಗ ಇಲ್ಲ ಒಂದೇ ಪಕ್ಷ ಒಂದೇ ಯೂನಿಟ್ ಒಂದು ಪಕ್ಷದಲ್ಲಿ ಎಷ್ಟು ವಿಭಾಗ ಇದೆ ಖಂಡಿತ ಇಲ್ಲ ನೋಡಿ ಯಾರದ್ದು ಯಾರದ್ದು ವಿಭಾಗಗಳಲ್ಲ ಒಂದು ಮನೆಯಲ್ಲಿ ಸಾಮೂಹಿಕ ಭೋಜನಗಳು ಎಲ್ಲ ದಿನವೂ ನಡೆಯುವುದಿಲ್ಲ ಒಂದಿನ ಯಾರು ಒಬ್ಬ ತಡವಾಗಿ ಊಟಕ್ಕೆ ಬರ್ತಾನೆ ಅದರ ಅರ್ಥ ಮನೆಯಲ್ಲಿ ಭಿನ್ನ ಮತ ಅಂತ ಅಲ್ಲ ನಿಮಿಷ ಸರ್ ನಿಮಿಷ ನಾನೊಂದು ಕೂಡು ಮಾಡುದಿಲ್ಲ ನಾನೊಂದು ಕೂಡು ಕುಟುಂಬದಲ್ಲಿ ಇದ್ದವನು ಈಗಲೂ ಇರುವವನು ಕೂಡು ಕುಟುಂಬದಲ್ಲಿ ಒಂದು ಸಂಪ್ರದಾಯ ಇದೆ ಬೇಡ ಕುಟುಂಬ ಅಲ್ಲ ಅಪ್ಪ ಮಕ್ಕಳು ಸಂಪ್ರದಾಯ ಇರ್ತದೆ ಒಂದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ರಾತ್ರಿ ಒಟ್ಟು ಕೂತ್ಕೊಂಡು ಗೆ ಒಟ್ಟು ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಎಲ್ರಿಗೂ ಎಲ್ಲ ಸಂದರ್ಭದಲ್ಲಿ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ ತಡವಾಗಿ ಊಟ ಮಾಡ್ತಾನಂತೂ ಊಟ ಬಿಡುದಿಲ್ಲ ಮನೆಯವರು ಹಾಗೆ ಊಟ ಬಿಡದೆ ಊಟ ಕೂತ್ಕೊಂಡು ಬರೋದು ತಡ ಆಗಿರ್ಬೋದೇ ಹೊರತು ಬಡವ್ ತರವಾಗಿ ಹೊತ್ತು ಊಟ ಬಿಟ್ಟಿಲ್ಲ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಹೇಳುದು ನೀವು ಭಿನ್ನಾಭಿಪ್ರಾಯ ಇಲ್ಲ ಅಂತ ಯಾರು ಹೇಳಿದ ಭಿನ್ನಾಭಿಪ್ರಾಯ ನಿಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ನೈಜವಾಗಿ ವಿರೋಧ ಪಕ್ಷ ಸ್ಥಾನದಲ್ಲಿ ಇದೆಯಾ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ಕೊಂಡು ತನ್ನ ಕರ್ತವ್ಯವನ್ನು ಮಾಡುತ್ತಿದೆಯಾ ಇಲ್ಲ ಮಾಡುದಿಲ್ಲ ಹೇಗೆ ಹೇಳ್ತೀರಿ ಮಾಡುದಿಲ್ಲ ಕಾಂಗ್ರೆಸ್ ನಲ್ಲಿ ನೋಡಿ ಇಲ್ಲಿ ಮೂರು ಲೀಡರ್ ಇದ್ದಾರೆ ಇಲ್ಲಿ ಉಡುಪಿಯಲ್ಲಿ ಉಡುಪಿಯಲ್ಲಿ ಮೂರ್ ಲೀಡರ್ ಇದ್ದಾರೆ ಅಲ್ಲ ಅದ್ರ ಅವರ ಲೀಡರ್ಶಿಪ್ ನಲ್ಲಿ ಈಗ ಕಾರ್ಯಕರ್ತರು ಒಂದೊಂದು ಎಲ್ಲೆಲ್ಲಿ ಬೀದಿ ಬಾಲ ಆಗಿದ್ದಾರೆ ಪಾಪದವರು ಅವ್ರಿಗೆ ಈಗ ಅವರಿಗೆ ಈಗ ಬೀದಿ ಸಹ ಇದು ಮನೆ ಇಲ್ಲ ಬೀದಿ ಸಹ ಇಲ್ಲ ಹಾಗೆ ಆಗಿದೆ ಅವರು ಕೆಲವರು ಕಾರ್ಯಕರ್ತರು ಹೀಗಿದ್ದಾರೆ ತನ್ನ ಕಿಸೆಯಿಂದ ದುಡ್ಡು ಹಾಕಿ ಖರ್ಚು ಮಾಡಿ ಅವರು ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅಂತವರಿಗೆ ಸಹ ಗತಿ ಇಲ್ಲ ಇವರು ಒಬ್ರು ಇವ್ರು ಬರುದು ಇವರು ನಡೀತಾರೆ ಅವರು ಒಬ್ರು ಸಭಾಪತಿ ಅವ್ರು ಬರ್ತಾರೆ ಅವರು ಬರ್ತಾರೆ ಇವ್ರು ಪ್ರಭಾ ಇವ್ರು ಪ್ರಮೋದ್ ಬರ್ತಾರೆ ಮತ್ತೊಬ್ರು ಬರ್ತಾರೆ ಯಾವ ಒಬ್ಬೊಬ್ರು ಒಬ್ಬರ ಸೈಡಿಗೆ ಸ್ವಲ್ಪ ಜನ ಅವ್ರು ಬರೋದು ಇವ್ರು ಬರುದು ಇವ್ರು ಬರುದಿಲ್ಲ ಇವ್ರು ಬರೋದು ಅವ್ರು ಬರುದಿಲ್ಲ ಸರಿ ಸರಿ ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್ ನಿಮ್ಮ ನಾಯಕ ಯಾರು ಕೇಂದ್ರದಲ್ಲಿ ಯಾರು ನಾಯಕ ರಾಜ್ಯದಲ್ಲಿ ಯಾರು ನಾಯಕ ನಮ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಯಾವಾಗ್ಲು ಯಾವ್ದೇ ಯಾವುದೇ ಕಡೆಯಲ್ಲಿ ರಾಜ್ಯದಲ್ಲಿರ್ಲಿ ರಾಷ್ಟ್ರದಲ್ಲಿರ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರ ಅಧ್ಯಕ್ಷರು ನಮ್ಮ ನಾಯಕರು ಅದರೊಂದಿಗೆ ಒಂದಿಷ್ಟು ಜನ ಬೇರೆ ಬೇರೆ ನಾಯಕರುಗಳು ಇರ್ತಾರೆ ವಿರೋಧ ಪಕ್ಷ ನಾಯಕರು ಇನ್ನೊಬ್ರು ಮತ್ತೊಬ್ರು ಇರ್ತಾರೆ ಅವರು ನಾವು ಅದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಸೋಲು ಸತತ ಸೋಲುಗಳು ಕಾಂಗ್ರೆಸ್ ಪಕ್ಷವನ್ನು ಧೃತಿಗೆಡಿಸಿದೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಅದು ಆತ್ಮ ವಂಚನೆ ಆಗ್ತದೆ ಅಂತ ಆತ್ಮ ವಂಚನೆಗಳನ್ನ ಮಾಡೋದಿಲ್ಲ ಸತತ ಸೋಲು ಕಾಂಗ್ರೆಸ್ ಪಕ್ಷವನ್ನು ಧೃತಿಗೆಡಿಸಿದ ಸರಿ ಒಪ್ಕೊಳ್ತೇವೆ ನಾವು ಸೋಲು ಸತತ ಸೋಲು ಆದ್ರೆ ಕ್ರಿಕೆಟ್ ನಲ್ಲಿ ನಾಯಕನಿಗೆ ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಹೇಳ್ತೀರಿ ನೀವು ನಿಮ್ಮ ಸತತ ಸೋಲು ಕಂಡಾಗ ನಾಯಕಲ್ವಾ ನಾವು ಹೇಳ್ತೇವೆ ನಾವೊಂದು ಒಂದು ಹೇಳ್ತೇವೆ ಸೋಲು ರಾಜಕೀಯವಾಗಿ ಸಹಜ ಸ್ವಾಭಾವಿಕ ಅದನ್ನ ಒಪ್ಕೊಳ್ಬೇಕಾದ ಮನಸ್ಥಿತಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಮತ್ತು ನಾವು ಹೋರಾಟದ ಮನೋಭಾವನೆಯನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಇದೆ ನಾವು ಬಹುಶಃ ಒಂದೊಂದು ಹೆಜ್ಜೆ ಹಿಂದಿದ್ದೇವೆ ಸೋಲನ್ನು ಒಪ್ಕೊಳ್ಳಿಲ್ಲ ಇನ್ನು ನಾವು ಹೋರಾಟ ಮಾಡ್ಲಿಕ್ಕೆ ಮನಪೂರಕವಾಗಿ ಸಿದ್ಧವಾಗಿಲ್ಲ ಹೋರಾಡ್ತಾ ಇದ್ದೇವೆ ಇವತ್ತು ನಮ್ಗೆ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅಂತ ಒಂದು ಚೈತನ್ಯಶೀಲ ನಾಯಕ ದೊರಕಿದ್ದಾರೆ ಸಿದ್ದರಾಮಯ್ಯ ಅವರ ಪ್ರಾಮಾಣಿಕ ವ್ಯಕ್ತಿ ನಮ್ಗೆ ವಿರೋಧ ಪಕ್ಷ ನಾಯಕರಾಗಿದ್ದೇವೆ ಈ ರಾಷ್ಟ್ರ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಮುಚ್ಚು ಮರೆಯಿಲ್ಲ ನಾವು ನೋಡಿ ಒಂದು ಕತೆ ಇರ್ತದೆ ಒಂದು ಕೆಲಸ ಇರ್ತದೆ ಎಲ್ಲವೂ ಒಂದಿಷ್ಟು ಸಮಯ ಸೂತಕ ಛಾಯೆಗಳು ಇರ್ತದೆ ಒಂದೊಂದು ಧರ್ಮದಲ್ಲಿ ಒಂದೊಂದಿಷ್ಟು ದಿವಸ ಸೂತಕಕ್ಕೆ ಅಂತ ಅವಕಾಶ ಇಟ್ಟಿರ್ತಾರೆ ಹಾಗೆ ಕಳ್ಕೊಂಡು ದಿವಸ ಅಲ್ಲ ಏಳು ವರ್ಷಕ್ಕೆ ಅದೇ ಒಂದೊಂದು ದಿವಸ ಅಲ್ಲ ಒಂದೊಂದು ಸಂದರ್ಭಗಳು ಅದು ಹನ್ನೊಂದು ದಿವಸ ಇರ್ತದೆ ನಲ್ವತ್ತು ದಿವಸ ಇರ್ತದೆ ದುಃಖಾಚರಣೆಗಳು ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹಾಗೆ ಸಣ್ಣ 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 ಸೂಕ್ ಸೂತಕಾಚರಣೆಗಳು ನಮ್ಮಲ್ಲಿ ಆಗಿರ್ಬೋದು ಸ್ವಲ್ಪ ಡಿಲೇ ಆಗಿರ್ಬೋದು ಡಿಲೇ ಆಗಿದೆ ಅಂತೇಳಿ ಆದ್ರೆ ಅಂತ ಕೂಡಲೇ ನಾವು ಹೋರಾಟದಿಂದ ವಿಮುಖರಾಗಿದ್ದೇವೆ ಪಲಾಯನ ಗೈದಿದ್ದೇವೆ ಅಲ್ಲ ಸರಿ ನಾವು ಹೋರಾಟ ಮಾಡ್ತಾರೆ ನಮಗೆ ನಮ್ದೇನು ಏನೋ ಒಂದು ಟಾರ್ಗೆಟ್ ಇದೆ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ಜನ ವಿರೋಧಿ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ಸರ್ ಇನ್ನೊಂದು ಕರೆ ಇದೆ ಇನ್ನೊಂದು ಕರೆ ಇದೆ ಡೊಮಿನಿಕ್ ಬಜಪೆ ಕರೆ ಮಾಡ್ತಿದ್ದಾರೆ ಸರ್ ನಮಸ್ತೆ ಖುಷಿ ಆಯ್ತು ಹೇಳಿ ಏನಂದ್ರೆ ಈಗ ನೋಡಿ ನಾವು ದಕ್ಷಿಣ ಕನ್ನಡದವರು ಇಲ್ಲಿ ವಾತಾವರಣ ಇದ್ದವರು ಹಾಗೆ ಈಗ ನಾನು ಯಾವ ಪಾರ್ಟಿ ತರ್ಪೆಯಿಂದ ಮಾತಾಡುವುದಿಲ್ಲ ಸರಿ ಆದ್ರೆ ನನಗೆ ಆದ ದುಃಖದ ವಿಷಯದಲ್ಲಿ ನಾನು ಮಾತಾಡ್ತೇನೆ ಈ ಸ್ವಲ್ಪ ಸ್ವಲ್ಪ ಕೇಳಿಕೊಳ್ಳಿ ಸರ್ ಯಾಕೆಂದ್ರೆ ಹಾ ಯಾಕಂದ್ರೆ ನಮಗೆ ಈ ಮೋದಿ ಸರ್ನವರು ಬಂದ ನಂತರ ಉಂಟಲ್ಲ ಬಂದ ತಾಪತ್ರ ಕಾಂಗ್ರೆಸ್ ಇರುವಾಗ ನಮಗೆ ಆಗ್ಲಿಲ್ಲ ಅದೇ ಲೆಕ್ಕ ಯಾರು ಏನು ಮಾಡ್ಲಿ ಪಬ್ಲಿಕ್ ಗೆ ಬಡವರಿಗೆ ಯಾವ ತಾಪತ್ರವೋ ಆಗಬಾರದು ಇದು ಈಗ ಆಗುದು ತಾಪತ್ರ ಎಂತದು ಫಸ್ಟ್ ಆಫ್ ಆಲ್ ಐಕ್ಸ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವುದು ಯಾವುದಕ್ಕೆ ಸರ್ ಯಾವುದಕ್ಕೆ ಒಂದು ಹೆಣ್ಣು ಗಂಡು ಹೋದ್ರೆ ಅವರನ್ನು ಫಾಲೋ ಮಾಡಿ ಅವರನ್ನು ಇದು ಮಾಡಿ ಅವರನ್ನು ಅರೆಸ್ಟ್ ಮಾಡಿಸ್ತಾರೆ ಅಕ್ಕ ತಂಗಿ ತಂಗಿನ್ನಲ್ಲ ಅದಕ್ಕೆ ನನ್ನ ಎಕ್ಸ್ಪ್ಲೇನ್ ಏನಂದ್ರೆ ರೋಡ್ ನಲ್ಲಿ ರೇಪ್ ಕೇಸ್ ನಡೀತದ ಅಂತ ಕೆಲಸ ಅಪ್ಪ ಅಕ್ಕ ತಂಗಿ ಗರ್ಲ್ ಫ್ರೆಂಡ್ ಏರ್ಬೋದು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾರೆ ನೈತಿಕ ಪೊಲೀಸ್ ಗಿರಿಯ ಬಗ್ಗೆ ಮಾತಾಡ್ತಿದ್ರಿ ನೀವು ಅವು ಅಲ್ಲ ಅದೇ ಬೇರೆ ಬೇರೆ ಕೂಡ ತುಂಬಾ ಪ್ರಾಬ್ಲಮ್ಸ್ ಉಂಟು ಎಲ್ಲ ಹೇಳಲಿಕ್ಕೆ ಹೋದ್ರೆ ಸಾಕಾಗಲಿಕ್ಕೆ ಇಲ್ಲ ಯಾಕೆಂದ್ರೆ ನಿಮಗೆ ಒಂದು ಗಂಟೆ ಸಿಕ್ಕುವುದು ಮಾತಾಡೋದು ಅಷ್ಟೇ ಹಾ ನನಗೆ ದುಃಖ ಅಂತಂದ್ರೆ ನಾನು ಗಲ್ಫ್ನಲ್ಲಿ ಇದ್ದೆ ಈಗ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀನಿ ಹನ್ನೆರಡು ವರ್ಷ ಆಯ್ತು ಈ ಹನ್ನೆರಡು ವರ್ಷದಲ್ಲಿ ನಾವಿರುವ ಏರಿಯಾ ಬಸ್ಕೆ ಎಷ್ಟೊಂದು ಸುಖದಲ್ಲಿ ಮುಂಚೆ ಇದೇವೋ ಇಲ್ಲಿ ಬಂದು ಈಗ ಒಂದು ನೆಗಾಡಿಲ್ಲ ಇಲ್ಲ ಕಂಡಕ್ಟರ್ ಹತ್ರ ಇಲ್ಲ ಡ್ರೈವರ್ ಹತ್ರ ಮಾತಾಡ್ಲಿಕ್ಕಿಲ್ಲ ರಿಕ್ಷಾದ ಮಾತಾಡ್ಲಿಕ್ಕಿಲ್ಲ ಏನಾದ್ರೂ ಸುಖ ಮಾತಾಡಿದ್ರೆ ಗಲಾಟೆ

ದಿವಸಗಳು ಒಳ್ಳೆದಿತ್ತು ಅಚ್ಚೆ ದಿನ ಒಳ್ಳೇದಿತ್ತು ಅಂತ ಹೇಳೋದು ನೀವು ಸರಿ ಇವತ್ತು ಹನ್ನೆರಡು ವರ್ಷದಿಂದ ಗಲ್ಫ್ ಹನ್ನೆರಡು ವರ್ಷದಿಂದ ಗಲ್ಫ್ ನಿಂದ ಬಂದು ಇಲ್ಲಿ ವಾಸಿಸುತ್ತಿದ್ದಾರೆ ಮೊದಲು ಅವರ ಪರಿಸರದಲ್ಲಿ ಬಹಳ ಅನ್ಯೋನ್ಯವಾಗಿ ಯಾರು ಯಾರ ಹತ್ರ ಮಾತಾಡಿದ್ರು ಕೋಮು ಅದು ಎಲ್ಲ ಭಾವನೆ ಬರುತ್ತಿರಲಿಲ್ಲ ಇವತ್ತು ಮಾತನಾಡಿದ ಕೂಡಲೇ ಗೆ ಹೋದ ಕೂಡಲೇ ಈ ರೀತಿಯ ಭಾವನೆ ಬರಲಿಕ್ಕೆ ಪ್ರಾರಂಭವಾಗಿದೆ ಇದು ಅವರು ನೋಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸರಿ ಅದಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳ ಘೋಷವಾಕ್ಯ ಇದೆ ಸಬ್ಕೆ ಕೇ ಸಾಥ್ ಸಬ್ ಸಬ್ಕ ವಿಕಾಸ್ ವಿಕಾಸ್ ಆದ್ರೆ ಅದು ಹಾಗಲ್ಲ ಸಬ್ಕೆ ಕೇ ಸಾಥ್ ಸಬ್ ಸರ್ವನಾಶ್ ಇವತ್ತು ಆ ಮಟ್ಟಕ್ಕೆ ಈ ದೇಶ ಹೋಗಿದೆ ಯಾವುದನ್ನು ಬಾಕಿ ಇಟ್ಟಿಲ್ಲ ಯಾವ ವಿಷಯದಲ್ಲೂ ಕೈಯಾಡಿಸೋದು ಬಾಕಿ ಇಟ್ಟಿಲ್ಲ ಬಹುಶಃ ಇಷ್ಟು ನಿರ್ಲಜ್ಜ ಸರ್ಕಾರ ಇದೆ ಅಂತ ಹೇಳಿದ್ರೆ ಒಬ್ಬ ರೈತನ ಹೋರಾಟಕ್ಕೆ ಇವತ್ತು ತೊಂಬತ್ತು ದಿನಗಳು ಕಳೆದಿದೆ ಇವತ್ತು ಆ ಹೋರಾಟದ ಕಡೆ ಮುಖ ಮಾಡಿ ಮಲಗ್ತಾ ಇಲ್ಲ ಇವತ್ತು ಇವ ಎರಡು ಹಾಗಾದ್ರೆ ನೀವು ಹೇಳ್ತೀರಿ ಒಂದು ಪ್ರಶ್ನೆ ಎಲ್ರು ಬಹುಶಃ ಮಾಧ್ಯಮದವರು ಪ್ರಥಮವಾಗಿ ಕೇಳ್ಬೇಕಾಗತ್ತೆ ಬಹುಶಃ ಭಾರತೀಯ ಜನತಾ ಪಕ್ಷ ಅಂದ್ರೆ ಇಬ್ರೇನಾ ಅವ್ರಿಬ್ರನ್ನ ಬಿಟ್ರೆ ಬೇರೆ ಯಾರು ಮಾತು ಯಾಕೆ ಆಡ್ತಾ ಇಲ್ಲ ಯಾವ ಕೇಂದ್ರ ಸಚಿವನು ಬಾಯಿ ಬಿಡ್ತಾ ಇಲ್ಲ ಯಾವ ಪಕ್ಷದ ಪದಾಧಿಕಾರಿಗಳು ಬಾಯಿ ಬಿಡ್ತಾ ಇಲ್ಲ ಇವತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇಬ್ರು ಬಿಟ್ರೆ ಬೇರೆ ಯಾರು ಆಡುದಿಲ್ವಾ ಹಾಗಾದ್ರೆ ಭಾರತೀಯ ಪ್ರಶ್ನೆ ನೀವು ಕೇಳಬೇಕು ಅಲ್ಲ ಇವತ್ತು ಏನಾಗಿದೆ ಹೌದು ಇವತ್ತು ಮಾಧ್ಯಮಗಳು ನಮ್ಮ ಪರವಾಗಿಲ್ಲ ಮಾಧ್ಯಮಗಳಿಗೆ ಬೆದರಿಕೆ ತಂತ್ರ ತಾವೆಲ್ಲ ನೋಡ್ತಾ ಇದ್ದೀರಿ ಬೆದರಿಕೆ ತಂತ್ರ ಬಹುಶಃ ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ ಮಾಧ್ಯಮಗಳು ಭಾರತೀಯ ಜನತಾ ಪಕ್ಷದ ಏಜೆಂಟ್ ಆಗಿ ವರ್ತನೆ ಮಾಡ್ತಕ್ಕಂಥ ಹಲವು ಮಾಧ್ಯಮಗಳು ವರ್ತನೆ ಅದು ಬಹುಶಃ ಒಂದಿಷ್ಟು ಸಾಮಾನ್ಯರು ಒಂದಿಷ್ಟು ದಿವಸಕ್ಕೆ ಆ ತಪ್ಪು ಕಲ್ಪನೆಗಳನ್ನ ಬಿಂಬರಿಸ್ತೇವೆ ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಬಹಳ ಹಳೇ ಪುರಾತನ ಗಾದೆ ಸ್ವಲ್ಪ ಸಮಯ ಎಲ್ಲರನ್ನೂ ಮೋಸ ಮಾಡಬಹುದು ಸಮಯ ಎಲ್ಲರಿಗೂ ಬರುತ್ತೆ ಸ್ವಲ್ಪ ಸಮಯ ಎಲ್ಲಾ ಕಾಲಕ್ಕೂ ಎಲ್ಲರನ್ನು ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲಾ ಕಾಲಕ್ಕೂ ಸ್ವಲ್ಪ ಜನ ಮಾಡಬಹುದು ಸ್ವಲ್ಪ ಸಮಯ ಎಲ್ಲರನ್ನೂ ಮೋಸ ಮಾಡಬಹುದು ಆದ್ರೆ ಎಲ್ಲಾ ಕಾಲಕ್ಕೂ ಎಲ್ಲಾ ಜನರನ್ನು ಮೋಸ ಮಾಡ್ಲಿಕ್ಕೆ ಆಗ್ತದೆ ಸುಳ್ಳಿನಿಂದ ಅಂತ ಹೇಳ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಅಂತ ಸುಳ್ಳನ್ನು ಪುನಃ ಪುನಃ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ಹೇಳ್ತಾರೆ ಗ್ಲೋಬಲ್ ಸ್ಟೂತ್ ಅಂತ ಹೇಳಿದ್ರೆ ಗ್ಲೋಬಲ್ ಬಟ್ ಸುಳ್ಳನ್ನು ಪುನರಪಿ ಪುನರಪಿ ಹೇಳ್ತೇವೆ ಒಂದಿಷ್ಟು ಸಮಯ ಅನ್ನ ಸತ್ಯ ಮಾಡ್ಬೋದು ಇಲ್ಲ ಅಂತ ನಾನು ಹೇಳೋದು ಅದನ್ನ ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ಮಾಡ್ತಾ ಇದ್ದಾರೆ ಸರಿ ಭಾರತೀಯ ಜನತಾ ಅದನ್ನ ನೀವು ಯಾವುದು ನೈತಿಕ ಮತ್ತು ಯಾವ್ದು ಅನೈತಿಕ ಅಂತ ಹೇಳಿ ಬೈಫಕೇಟ್ ಮಾಡ್ತೀರಿ ಅದನ್ನ ನೈತಿಕವಾದ ನಾವು ಹಿಡಿತೇವೆ ಅಂತ ಕಾಂಗ್ರೆಸ್ ಪಕ್ಷ ಹೇಳಿದ್ರೆ ಅನೈತಿಕವಾಗಿ ಆದ್ರೂ ನಾವು ಪಾಯಸ ಕುಡಿತೇವೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಸರಿ ತಾವು ಹೇಳಿದ್ರೆ ಮನಸ್ಥಿತಿಗಳು ಅದಕ್ಕೆ ಒಪ್ಕೊಂಡಿಲ್ಲ ಸರಿ ಬರ್ತಾರೆ ಸರ್ ವಿಷಯಕ್ಕೆ ಖಾಸಗಿತನದ ಬಗ್ಗೆ ಮಾತನಾಡಿದ್ರಿ ಎಲ್ಲ ವಿಚಾರ ಬಿಡುವ ಸರ್ ನಮ್ಮಲ್ಲಿ ಹಲವಾರು ಹದಿನಾರು ರಾಷ್ಟ್ರೀಯ ಬ್ಯಾಂಕ್ಗಳಿವೆ ಅದರಲ್ಲಿ ಹೆಚ್ಚಿನ ಬ್ಯಾಂಕ್ಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಹುಟ್ಟಿಕೊಂಡು ಸಿಂಡಿಕೇಟ್ ವಿಜಯ ಬ್ಯಾಂಕ್ ಕೆನರಾ ಅದು ಖಾಸಗೀಕರಣಗೊಂಡಾಗಲೂ ಕೂಡ ನೀವು ಮಾತನಾಡಲಿಲ್ಲ ನಮ್ಮ ವಿಜಯ ಬ್ಯಾಂಕ್ ಹೋಗಿ ಅದರ ಮೇಲೆ ಬ್ಯಾಂಕ್ ಆಫ್ ಬರೋಡಾ ಗುಜರಾತ್ನ ಒಂದು ಹೆಸರು ಪ್ರಮುಖವಾಗಿ ಬರ್ತದೆ ಅಂತ ಹೇಳುವಾಗಲೂ ಕೂಡ ಒಂದು ನೀವು ಮಾತಾಡ್ಬೋದಿತ್ತಲ್ಲ ಯಾಕಂದ್ರೆ ನೀವು ನಾವು ಬ್ಯಾಂಕ್ ಅಲ್ಲ ನೋಡಿ ಇಲ್ಲಿ ಎಲ್ಲರದ್ದು ಜವಾಬ್ದಾರಿಗಳು ಇರ್ತದೆ ರಾಜಕೀಯ ಪಕ್ಷವಾಗಿ ನಾವು ಖಂಡಿತ ಜವಾಬ್ದಾರು ನಮ್ಮ ಸೀಮಿತ ಮಟ್ಟದಲ್ಲಿ ಮಾಡಿದ್ದೇವೆ ಅದು ಅಷ್ಟು ಇದಾಗ್ಲಿಲ್ಲ ಅದು ಅದನ್ನು ಒಪ್ಕೊಳ್ತೇವೆ ಆದ್ರೆ ಈ ಜಿಲ್ಲೆಯ ಜನರಿಗೂ ಏನಾಗಿದೆ ಈ ಜಿಲ್ಲೆಯ ಜನರು ಪ್ರತಿಯೊಬ್ಬರೂ ಇದಕ್ಕೆ ಜವಾಬ್ದಾರರಾಗ್ತೀರಿ ಪ್ರತಿಯೊಬ್ಬರೂ ಇದಕ್ಕೆ ಜವಾಬ್ದಾರರಾಗ್ತಾರೆ ಅವರು ಕಾಂಗ್ರೆಸ್ನ ಪರವಾಗಿ ಬನ್ನಿ ಅಂತ ನಾನು ಹೇಳುವುದಿಲ್ಲ ಆದ್ರೆ ಮಾಡಿದಂತ ಅಕ್ಷಮ್ಯ ಅಪರಾಧಗಳಾದ ಬ್ಯಾಂಕಿಂಗ್ ಅನ್ನ ರಾಷ್ಟ್ರೀಕರಣಗೊಳಿಸಿದ್ದು ಅಂದು ಇಂದಿರಾ ಗಾಂಧಿ ಮಾಡಿದಾಗ ಎಷ್ಟೋ ಜನ ಹೇಳಿದ್ರು ಅಯ್ಯೋ ಬ್ಯಾಂಕ್ನ ಲಗಾಡಿ ತೆಗೆದ್ರು ಅಂತೇಳಿ ಅಲ್ಲ ಬ್ಯಾಂಕ್ ಸುಭದ್ರವಾಗಿ ಬೆಳೆಯಿತು ಅದನ್ನ ಇವತ್ತು ಮರ್ಜು ಮಾಡಿದ್ರು ಈ ಜಿಲ್ಲೆಯ ಖಾಸಗಿ ಬ್ಯಾಂಕ್ಗಳಲ್ಲಿ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ನಾಲ್ಕು ಬ್ಯಾಂಕ್ ಗಳನ್ನ ಮರ್ಜು ಮಾಡಿ ಬಿಟ್ಟರು ಕೆನರಾ ಬ್ಯಾಂಕ್ ಬ್ಯಾಂಕ್ಗಳನ್ನ ಮರ್ಜು ಮಾಡಿಬಿಟ್ರು ಇವತ್ತು ಮರ್ಜು ಮಾಡುವಾಗ್ಲಾದ್ರು ಅವಕಾಶಗಳನ್ನ ಕೊಟ್ಟರೆ ಕನಿಷ್ಠ ಈ ಮೂರು ಬ್ಯಾಂಕ್ಗಳನ್ನೇ ಒಂದು ಬ್ಯಾಂಕ್ ಆಗಿ ಮಾಡಬಹುದಾಗಿತ್ತು ಮಾಡಲಿಲ್ಲ ಪ್ರಸ್ತಾವನೆಗಳನ್ನ ಕೊಡ್ಲಿಲ್ಲ ಇವತ್ತು ಈ ದೇಶವನ್ನು ಆಳ್ತಕ್ಕ ಮಣಿಪಾಲದಿಂದ ಸೃಷ್ಟಿಯಾದಂತಹ ಸಿಂಡಿಕೇಟ್ ಬ್ಯಾಂಕ್ ಅನ್ನ ನೀವು ಕೆನರಾ ಮಾಡ್ತೀರಾ ಹಾಗಾದ್ರೆ ಉಡುಪಿದ ಭಾಗದವರು ಸುಮ್ಮನೆ ಈ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾದಂತ ಉತ್ತರ ಕೊಡಬೇಕಾದಂತ ಈ ಎರಡು ಪ್ರದೇಶದ ಎಂಪಿ ಗಳಲ್ಲಿದ್ದಾರೆ ಅವ್ರಿಗೆ ನೀವು ಚುನಾಯಿಸಿ ಕಳಿಸಿದ್ದೀರಿ ನೀವು ನಮ್ಮನ್ನ ರಕ್ಷಣೆ ಮಾಡಿ ಅಂತೇಳಿ ಕೂಗುಮಾರಿಗಳ ಕೈಗೆ ಅಧಿಕಾರ ಕೊಟ್ಟಿದ್ದೀರಿ ಎರಡು ಎಂಪಿಗಳು ಇಲ್ಲಿ ಇದ್ದಾರೆ ಈ ರಾಜ್ಯ ಒಬ್ಬರಂತೂ ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ಒಂದು ಸ್ಪಷ್ಟ ನೋಡಿ ಅಧಿಕಾರದಲ್ಲಿ ಇದ್ದವರು ಇಂತ ಘೋರ ಅನ್ಯಾಯಗಳು ನಡೆಯುವಾಗ ಅವರ ಪಕ್ಷದವರಿಂದ ಒಂದು ಕೂಗು ಒಂದು ಮಾತು ಇಲ್ಲ ತಪ್ಪು ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲಿ ಎತ್ತಿದ್ದಾರೆ ಶೋಭಾ ಕರಂದ್ಲಾಜಾಗ್ಲಿ ನಳಿನ್ ಕುಮಾರ್ ಕಟೀಲ್ ಆಗ್ಲಿ ಈ ಬ್ಯಾಂಕ್ನ ಬ್ಯಾಂಕಿನ ಏನು ಖಾಸಗೀಕರಣ ಸಾರಿ ಎಂ ಮರ್ಜರ್ ಮೂವ್ಮೆಂಟ್ ಬಗ್ಗೆ ಒಂದಾದ್ರೂ ಪ್ರಶ್ನೆಗಳ ಎತ್ತಿದ್ದಾರೆ ಈ ಜಿಲ್ಲೆಯ ಋಣ ಅವರಿಬ್ಬರಿಗೆ ಇಲ್ವಾ ಈ ಜಿಲ್ಲೆ ಅವರಿಗೆ ಲಕ್ಷಾಂತರ ಮತಗಳಿಂದ ಗೆಲ್ಸಿಕೊಂಡಿಲ್ಲ ಸರಿ ತಪ್ಪುಗಳ ಇದು ಪ್ರಶ್ನೆ ಬೇರೆ ತಪ್ಪು ಇವತ್ತು ಜನರಿಗೆ ಕಾಡ್ಲಿ ಕಾಡಬಾರ್ದ ಹಾಗಾದ್ರೆ ಜನ ಯಾವತ್ತು ಹೆಚ್ಚು ಕೊಡ್ತೀವಿ ಬರೆಯ ರಾಜಕೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿಗಳ ಬಗ್ಗೆ ಮಾತ್ರ ಜನ ನಾವು ಹೇಳ್ತೇವೆ ಎಸ್ ನಾವು ಒಪ್ಕೊಳ್ತೇವೆ ನಾವು ತಪ್ಪಿರ್ಬೋದು ನಮ್ದು ಕಡಿಮೆ ಕೆಲಸ ಕಡಿಮೆ ಆಗಿರ್ಬೋದು ಆದ್ರೆ ಜನ ಏನು ಮಾಡ್ತಾರೆ ಯಾವುದ್ರಲ್ಲಿ ಈ ಏಳು ವರ್ಷಗಳಲ್ಲಿ ಯಾವುದ್ರಲ್ಲಿ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಯಶಸ್ಸನ್ನು ಪಡೆದಿದೆ ಯಾವುದ್ರಲ್ಲಿ ಪಡೆದಿಲ್ಲ ವಿರೋಧ ಪಕ್ಷವಾಗಿ ಯಶಸ್ಸು ಅಲ್ಲ ವಿರೋಧ ಮಾಡಿ ಒಂದು ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಬಹುದು ಹೋರಾಟದಲ್ಲಿ ಒಂದು ಯಶಸ್ಸು ಮಾಡಿದ್ದೇವೆ ಹಲವು ಹೋರಾಟಗಳನ್ನ ಮಾಡಿದ್ದೇವೆ ಯಶಸ್ಸು ಅನ್ನೋದು ಆಡಳಿತ ಪಕ್ಷದಲ್ಲಿ ಮಾತ್ರ ಸಾಧ್ಯ ನಿಮ್ಮ ವಿರೋಧತ್ವದಲ್ಲಿ ಯಾವುದನ್ನು ಯಶಸ್ಸನ್ನು ಪಡೆದಿದ್ದೀರಿ ಇವು ಒಂದು ಬಿಲ್ ವಾಪಸ್ ಹೋಯಿತು ಅಥವಾ ಈ ರೀತಿಯ ಕಾನೂನು ಕ್ಯಾನ್ಸಲ್ ಆಯಿತು ಅದು ಉಜಾಲ ಯೋಜನೆ ಅಂತೇಳಿ ಅವರು ಅಡ್ವರ್ಟೈಸ್ಮೆಂಟ್ ಜನರು ಇದ್ದಾರೆ ನಮಗೆ ನೆಕ್ಸ್ಟ್ ಸಿಲಿಂಡರ್ ಬರ್ತಾ ಇಲ್ಲ ಅಂತ ಅಲ್ಲ ನೆಕ್ಸ್ಟ್ ಸಿಲಿಂಡರ್ ಬರ್ತಾ ಇಲ್ಲ ಅಂತ ಹೇಳುವಾಗ ಮತ್ತೆ ನೋಡಿ ಒಂದು ಹೇಳ್ತೇನೆ ಇವತ್ತು ನೀವು ಇನ್ನೊಂದು ಆಲೋಚನೆ ಮಾಡಿ ಎಲ್ಲಾ ಎಲ್ಲಾ ಪೆಟ್ರೋಲ್ ಪಂಕ್ಗಳಲ್ಲಿ ಮೋದಿ ಅವರ ಫೋಟೋ ಹಾಕಿ ಉಜ್ವಲ್ ಭಾರತ್ ಅಂತ ಹಾಕಿದ್ರು ಉಜ್ವಲ್ ಭಾರತ್ ಏನೋ ಒಂದು ಹೋಗ್ತಾರೆ ಇವತ್ತು ಯಾಕೆ ಆ ಫೋಟೋ ತೆಗೆದ್ರು ಇವತ್ತು ಯಾಕೆ ತೆಗಿತಾರೆ ಯಾರೂ ಮಾತಾಡೋದಿಲ್ಲ ಜನರು ಹೇಳಬೇಕಲ್ಲ ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರ್ತವೆ ಅವ್ರು ಪಾರ್ಟಿ ಬೇಡ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದಾಳೆ ನಾಳೆ ನಾಳೆ ಸಮಂಜ ಬಟ್ ಜನರು ಎಣಿಸ್ಕೊಳ್ಬೇಕು ಕಾಂಗ್ರೆಸ್ ಮಾಡಬೇಕು ಬಿ ಜೆ ಪಿ ಮಾಡಬೇಕು ಬಿ ಜೆ ಪಿಯ ಕೆಟ್ಟ ಕೆಲಸಗಳನ್ನ ಮಾಡಿದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದಾಗ ಅಟ್ಲೀಸ್ಟ್ ಶಬಾಸ್ ನಾವಿದ್ದೇವೆ ಅಂತಕ್ಕಂಥ ಎರಡು ಮಾತುಗಳನ್ನ ಅದು ಜನ ಆಡಬೇಕಾಗತ್ತೆ ಇವತ್ತು ಈ ಘೋರ ಪರಿಸ್ಥಿತಿಗೆ ಭಾರತ ಬಂದು ಮುಟ್ಟಿದೆ ಇದರಿಂದ ಹೊರಬರಬೇಕಾದ್ರೆ ಒಂದೇ ದಾರಿ ಯಾವುದು ಭಾರತೀಯ ಜನತಾ ಪಕ್ಷವನ್ನು ತೊಲಗಿಸೋದು ಬಿಟ್ಟರೆ ಬೇರೆ ದಾರಿ ಖಂಡಿತ ಇಲ್ಲ ನರೇಂದ್ರ ಮೋದಿ ಹಠಾವು ನರೇಂದ್ರ ಮೋದಿ ಆದರೆ ಮಾತ್ರ ಸಾಧ್ಯ ಇದೆ ಬಿಟ್ರೆ ನಿರ್ಲಜ್ಜವಾಗಿ ಬಹುಶಃ ಯಾವುದೋ ಒಂದು ರಾಜ್ಯಕ್ಕೆ ಈ ಮಟ್ಟಕ್ಕೆ ಒಬ್ಬ ಪ್ರಧಾನಿ ಹೋಗಿ ನೀವು ಒಬ್ಬ ಹೋಮ್ ಮಿನಿಸ್ಟರ್ ಹೋಗಿ ನೀವು ಪಕ್ಷ ಬಿಡಿ ಟಿ ಬನ್ನಿ ಅಂತ ಬಹಿರಂಗ ಕರೆಗಳನ್ನ ನೀಡಿ ಕೊನೇ ಒಂದು ಒಂದು ನಿಮಿಷ ಇದೆ ಕೊನೆ ಒಂದು ನಿಮಿಷ ಕೇಳ್ತೇನೆ ಮೊದಲು ಅವರು ಆಡಳಿತ ಪಕ್ಷದವ್ರು ಹೇಳಿದ್ರು ಇದಕ್ಕೆಲ್ಲ ಕಾರಣ ಪಾಕಿಸ್ತಾನ ಅಂತ ಈಗ ಅವರ ಧ್ವನಿ ಚೇಂಜ್ ಆಗಿದೆ ಇದಕ್ಕೆಲ್ಲ ಕಾರಣ ಹಿಂದಿನ ಸರ್ಕಾರ ಅಂತ ಹೇಳಿ ಒಂದು ನಿಮಿಷದಲ್ಲಿ ಉತ್ತರ ಕೊಡಬೇಕು ಅರುಣಾಚಲ್ ಪ್ರದೇಶದಲ್ಲಿ ನಮ್ಮ ಗಡಿಯೊಳಗೆ ಏಳು ಕಿಲೋಮೀಟರ್ ದೂರ ಬಂದು ಒಂದು ವ ಒಂದು ಗ್ರಾಮವನ್ನೇ ನಿರ್ಮ ನಿರ್ಮಾಣ ಮಾಡಿದ್ದಾರೆ ಒಂದು ಗ್ರಾಮ ಅದು ಅಲ್ಲಿ ಅಲ್ಲಿ ಮಟ್ಟಿಗೆ ಒಂದು ಗ್ರಾಮವೇ ಒಂದು ಗ್ರಾಮವನ್ನೇ ನಿರ್ಮಾಣ ಮಾಡಿದ್ದಾರೆ ಅದನ್ನ ನಾ ಅದನ್ನ ಪ್ರೊಟೆಸ್ಟ್ ಮಾಡುವಂತ ಅಧಿಕ ಒಂದು ಒಂದು ನೈತಿಕತೆ ಇಲ್ಲದ ಸರ್ಕಾರ ಬಂಡ ಸರ್ಕಾರ ಇವರೇನು ಹಿಂದಿನ ಸರ್ಕಾರ ಏಳು ವರ್ಷ ಕೆಳಗೆ ಆಳಿ ಹೋದ ಸರ್ಕಾರದ ಬಗ್ಗೆ ಮಾತಾಡ್ತೀರಿ ನಿಮ್ಮ ಪೇರಡೆಲ್ಲ ಅದು ವಹೆ ಇವತ್ತು ಮೆನನ್ ಬಗ್ಗೆ ಮಾತಾಡ್ತಾರೆ ಅವತ್ತು ಜಾಗ ಬಿಟ್ಟು ಕೊಟ್ಟಿದ್ದೀರಿ ಅಲ್ಲಿ ಅಂತೇಳಿ ನೆರ ಬಗ್ಗೆ ಮಾತಾಡ್ತಾರೆ ಇವತ್ತು ಇವ್ರೇನ್ ಮಾಡಿದ್ರು ಈ ಬಗ್ಗೆ ಯಾವ ಪತ್ರಕರ್ತರು ಮಾತಾಡ್ತಾರೆ ಯಾವ ಟಿವಿ ಚಾನೆಲ್ ಅವ್ರು ಬರ್ತಾ ಇದೆ ಯಾವ ಜನರು ಇವತ್ತು ಎತ್ತಾ ಇದಾರೆ ಬರೇ ಕಾಂಗ್ರೆಸ್ ಪಕ್ಷದ ಮಾತ್ರ ಅಲ್ಲ ದೇಶದ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬನ ಪ್ರಶ್ನೆ ಪ್ರತಿಯೊಬ್ಬ ನಾಗರಿಕನ ಪ್ರಶ್ನೆ ಇವತ್ತು ಮನಸ್ತಟ್ಟಿ ಕೇಳಿ ಪ್ರತಿಯೊಬ್ಬ ನಾಗರಿಕನು ಯಾಕೆ ನರೇಂದ್ರ ಮೋದಿ ಅಮಿತ್ ಶಾ ಮಾತಾಡ್ತಾ ಇಲ್ಲ ಅಂತಕ್ಕಂತ ಕೇಳಿ ಕೇಳ್ಬೇಕಲ್ಲ ನಮ್ಮ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ಬಂದಿದೆ ಯಾಕೆ ಮಾತಾಡ್ತಾ ಇಲ್ಲ ಅದು ಕಾಂಗ್ರೆಸ್ ಮಾತ್ರ ಡ್ಯೂಟಿಯಾ ಅಲ್ಲ ಜನ ಕೇಳಬೇಕಾಗತ್ತೆ ಯಾಕೆ ಕೇಳ್ತಾ ಇಲ್ಲ ಸಾಮಾಜಿಕ ಜಾಲತಾಣಗಳು ಇರುವುದೇನಕ್ಕೆ ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಮಾಡಿ ಜನ ಎದ್ದೇಳಿ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮೊಂದಿಗೆ ನೀವಿದ್ದೇವೆ ಇದು ಪರಸ್ಪರ ಸಹಕಾರ ನಾವು ಖಂಡಿತ ಜನಸ್ಪಂದನೆಗಿದ್ದೇವೆ ಜನರೊಂದಿಗಿದ್ದೇವೆ ಈ ಯಾತ್ರೆಯನ್ನ ಇವತ್ತು ಜಿಲ್ಲಾ ಜಿಲ್ಲಾ ಗಡಿಯಿಂದ ಹೊರಟು ಇನ್ನು ಮುಂದಿನ ಆರು ದಿನಗಳಲ್ಲಿ ಕೊಡ್ತಕ್ಕಂಥ ನಮ್ಮ ಯಾತ್ರೆಗೆ ನೀವು ಜ ಬೆಂಬಲ ನೀಡಿ ನೀವು ಹರಿದು ಬನ್ನಿ ನಮ್ಮೊಂದಿಗೆ ಎರಡು ಹೆಜ್ಜೆ ಹಾಕಿ ಎರಡೇ ಎರಡು ಹೆಜ್ಜೆ ನಿಮ್ಮಿಂದ ಬಯಸ್ತೇವೆ ನಾವು ಏನೇನು ಬಯಸುವುದಿಲ್ಲ ಎರಡು ಹೆಜ್ಜೆ ಒಬ್ಬ ನಾಗರಿಕ ಪಕ್ಷಾತೀತವಾಗಿ ಬಂದು ನಾವಿದ್ದೇವೆ ಅಂತಕ್ಕಂಥ ಎರಡು ಹೆಜ್ಜೆ ನಮ್ಮೊಂದಿಗೆ ನಡೀರಿ ದಿವಸಕ್ಕೆ ಎರಡು ಕಿಲೋಮೀಟರ್ ಕೇಳುವುದಿಲ್ಲ ನಾನು ಎರಡು ಫೀಟ್ ಕೇಳುವುದಿಲ್ಲ ಎರಡೇ ಎರಡು ಹೆಜ್ಜೆಯನ್ನು ಕೇಳ್ತೇನೆ ಆ ಎರಡು ಹೆಜ್ಜೆ ನಮ್ಮೊಂದಿಗೆ ಬನ್ನಿ ನಿಮ್ಮೊಂದಿಗೆ ನಾವಿರ್ತೇವೆ ಮುಂದೆ ಯಾವುದೇ ಅಧಿಕಾರ ಇರಲಿ ಇಲ್ಲದೆ ಇರಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಈ ಜಿಲ್ಲೆಯ ನಾಯಕ ನಿಮ್ಮೊಂದಿಗೆ ನಾವಿರ್ತೇವೆ ಇದಕ್ಕೆ ನಮ್ಮ ಜಿಲ್ಲಾ ರಾಜ್ಯದ ನಾಯಕರ ಡಿ ಕೆ ಶಿವಕುಮಾರ್ ಅವರ ಆದೇಶವಿದೆ ನೀವು ಜನರೊಂದಿಗೆ ಇರಿ ಅಂತ ಅದನ್ನು ನಾವು ಪಾಲನೆ ಮಾಡಿ ನಮ್ಮೊಂದಿಗೆ ಹೆಜ್ಜೆ ಸರಿ ಈ ಕಾರ್ಯಕ್ರಮಕ್ಕೆ ಬಂದು ಜನಧ್ವನಿ ಪಾದಯಾತ್ರೆಯ ಬಗ್ಗೆ ಮಾತನಾಡುತ್ತಾ ಇಡೀ ಆತ್ಮಾವಲೋಕನ ಮಾಡಿದಿರಿ ಎಲ್ಲಿ ನೀವು ವಿಫಲತೆಯನ್ನು ಕಂಡಿದ್ದೀರಿ ಅದನ್ನು ಒಪ್ಪಿದಿರಿ ಎಲ್ಲಿ ನಾವು ಸುಧಾರಣೆ ಆಗಬೇಕು ಅದು ಕೂಡ ಹೇಳಿದ್ರಿ ಯಾರು ವಿರೋಧ ಮಾಡ್ತಾರೆ ಜನರೂ ಕೂಡ ನಮ್ಮೊಂದಿಗೆ ಸೇರಬೇಕು ಅಂತ ಹೇಳಿ ಒಕ್ಕರ್ಲಿಂದ ಹೇಳಿದ್ರಿ ಸರ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸಿದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಆ ಡಿಬೇಟ್ ಅವರ್ನಲ್ಲಿ ಮತ್ತೆ ಭೇಟಿಯಾಗೋಣ ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈ ಜಲ್ಡ್ ಟು ಫಾರ್ ಸೆವೆನ್